ಪ್ರಿಯ ವೀಕ್ಷಕರೇ, ಆರ್ಎಸ್ವಿ ಮೀಡಿಯಾ ವಿಷನ್ ಚಾನೆಲ್ಗೆ ಸ್ವಾಗತ. जयतु जयतु देवो देवकी नंदनोयम् जयतु जयतु कृष्णो वृष्णिवंश प्रदीपः जयतु जयतु मेघ श्यामल कोमलांगो जयतु जयतु पृथ्वी भारनाशो मुकुन्दः तृष्णातो ये मदन पवनोद्धूत मोहोर्मिमाले धारावर्ते तनय सहज भ्रातृ संघाकुले चा साराखे महति जलधौ मज्जताम न स्त्रीधाम पादाम भोजे वरद भवतो भक्ति भावम प्रदेहि शान्ताकारं भुजगशयनं पद्मनाभं सुरेशं विश्वाकारं गगनसदृशं मेघवर्णं शुभांगं लक्ष्मीकांतं कमलनयनं योगिहृद्यानगम्यं वंदे विष्णु भवभयहरं सर्वलोकैकनाथं राम
சகதாம் சித்தாம் சிதசகத்தை சித்தை சிதசகதாம் சித்தாம் சை சிதை தாம் சிதாம் சை சிதை தாம் சிதாம் சை சிதை தாம் சிதாம் சை சிதை தாம் சிதாம் சகதாம் 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 ಅಂಧನಾಗಲಿ ಅತಿ ಕೂಪಿಯಾಗಿರಲು ಪತಿತ ವಿವೇಕಿಯಾಗಿರಲಿ ಅತಿ ಶುಂಠನಾಗಿರಲು ಪತಿಯಿಂದ ತನಗೆ ಅತಿ ಸುಖವಿರಲಿ ತಾನಿಲ್ಲದಿರಲಿ ಪತಿಯೇ ದೈವವೆಂದು ನಂಬುವಳೆ ಪತಿವ್ರತೆ ಎನಿಸುವಳು. ಈಗ ನೀವು ಓದಿದ ಪದ್ಯದ ಅರ್ಥವೇನು? ಗಂಡನು ಕುರುಡನಾಗಲಿ ಕುಂಟನಾಗಲಿ ವಿವೇಕಿಯಾಗಲಿ ಅವಿವೇಕಿಯಾಗಲಿ ಸುರೂಪಿಯಾಗಲಿ ಕುರೂಪಿಯಾಗಲಿ ಪಂಡಿತನಾಗಲಿ ಪಾಮರನಾಗಲಿ ಯಾವ ಹೆಂಗಸು ಅವನ ಸೇವೆಯನ್ನು ಕಾಯ ವಾಚ ಮನಸ ಮಾಡುವಳೋ ಅವಳೇ ಪತಿವ್ರತೆ ಎಂದು ಈ ಪದ್ಯದ ಅರ್ಥ. ಎಷ್ಟು ಸುಂದರವಾದ ಪದ್ಯ! ಪತಿವ್ರತೆಯ ಧರ್ಮವೇನೆಂಬುದನ್ನು ಕವಿ ನಾಲ್ಕು ಸಾಲುಗಳಲ್ಲಿ ಎಷ್ಟು ಚೆನ್ನಾಗಿ ಬರೆದಿದ್ದಾನೆ. ಈ ಪದ್ಯ ಬರೆದವನು ಗಂಡಸಾದುದರಿಂದ
ತನ್ನ ಆತ್ಮವಿಕಾಸದ ಬಗ್ಗೆ ಏನನ್ನೂ ಬರೆಯದೆ ಕೇವಲ ಪತಿವ್ರತೆಯ ಧರ್ಮವನ್ನು ಮಾತ್ರ ಚರ್ಚಿಸಿದ್ದಾನೆ ಇದು ತಪ್ಪಲ್ಲವೇ ಶಾಂತ ನಾನು ನಿಮ್ಮಷ್ಟು ತಿಳಿದವಳಲ್ಲ ನನಗೇನು ಗೊತ್ತಿದೆ ನೀವು ನನ್ನ ದೇವರು ನಾನು ನಿಮ್ಮ ಸೇವೆ ಮಾಡಬೇಕು ಅಂದಷ್ಟು ಮಾತ್ರ ನನಗೆ ಗೊತ್ತು ಶಾಂತ ಒಂದು ಪಕ್ಷ ನಾನು ಆಗಲೂ ನೀವು ನನ್ನ ದೇವರು ಆದರೆ ನೀವು ತಪ್ಪು ದಾರಿ ಹಿಡಿಯುವುದಿಲ್ಲವೆಂದು भविष्य गर्भदेल अड़ी बल अदान प्रसिद्ध रंतिदेवन निर्गतिकनो कुचेल कुबेरनो भगवंत शांत ना नाने प्रीत हादर नहीं प्रभुचित भावे नानु अधोगति इतू ನನ್ನನ್ನು ನೋಡಿಕೊಂಡು ನೀನು ಸುಮ್ಮನಿರುವೆ ಶಾಂತ ಇಲ್ಲ ಇದು ನಿನ್ನ ತಪ್ಪು ಭಾವನೆ ಶಾಂತ ನೀನು ಸೀತೆಯಂತೆ ಸಾಧ್ವಿಯಾಗಿರುವಾಗ ನಾನು ರಾಮನಂತೆ ಇರಬೇಕೇ ವಿನಃ ಕೃಷ್ಣನಾಗಬಾರದು ಅಲ್ಲವೇ ಅಂತೂ ಕೃಷ್ಣನಿಗೆ ಒಳ್ಳೆ ವಿರುದ್ಧ ಕೊಟ್ಟಿರಿ ನೀವು ಇಲ್ಲ ಶಾಂತ ನಾನು ತಪ್ಪು ದಾರಿ ಹೋದರೆ ನೀನು ಸುಮ್ಮನಿರಬಾರದು ನನಗೆ ವಿವೇಕ ಹೇಳಿ ಸನ್ಮಾರ್ಗಕ್ಕೆ ತರಬೇಕು ಅಷ್ಟೇ ನಿಮ್ಮಲ್ಲಿ ನನಗೆ ಸಂಪೂರ್ಣ ನಂಬಿಕೆ ಇದೆ ಶಾಂತ ನಿನ್ನ ನಂಬಿಕೆ ವಿಶ್ವಾಸವನ್ನು ನಾನು ಎಂದೆಂದಕ್ಕೂ ನಡೆಸಿಕೊಂಡು ಹೋದರೆ ಅಷ್ಟೇ ಸಾಕು ಶಾಂತಲಿಗೆ ಪುರಾಣವನ್ನು ಓದಿ ಹೇಳುತ್ತಿದ್ದೆ ನೀವಿಬ್ಬರು ಹೀಗೆ ಅನ್ಯೋನ್ಯವಾಗಿರುವುದನ್ನು ನೋಡಿ ನನಗೆ ತುಂಬಾ ಸಂತೋಷ ಉಂಟಾಯಿತು ಅಪ್ಪ ನಿಮ್ಮ ಆಶೀರ್ವಾದದಿಂದ ನಾವು ಸುಖವಾಗಿದ್ದೇವೆ ಈಚೆಗೆ ನಿಮ್ಮ ಆರೋಗ್ಯವೇ ಚೆನ್ನಾಗಿಲ್ಲ ಅದೇ ನನಗೆ ದೊಡ್ಡ ಯೋಚನೆಯನ್ನು ಉಂಟು ಮಾಡಿದೆ ಮಗು ಈ ವಿಷಯವನ್ನೇ ಮಾತನಾಡೋಣ ಅಂತ ಬಂದೆ ನನಗೂ ವಯಸ್ಸಾಯಿತು ಆರೋಗ್ಯವು ದಿನೇ ದಿನೇ ಕ್ಷೀಣಿಸುತ್ತಿದೆ ಆದ್ದರಿಂದ ನನ್ನ ಎಲ್ಲಾ ಕೆಲಸದ ಅಧಿಕಾರವನ್ನು ಇನ್ಮೇಲೆ ನಿನಗೆ ವಹಿಸಿ ಬಿಡೋಣ ಎಂದು ನಾನು ನಿರ್ಧರಿಸಿದ್ದೇನೆ ಅಪ್ಪ ನಿಮ್ಮಷ್ಟು ಜಾಣ್ಮೆಯಿಂದ ನಾನು ಹಣಕಾಸಿನ ವ್ಯವಹಾರವನ್ನು ನೋಡಿಕೊಳ್ಳಬಲ್ಲೆನೆ ಶಾಂತಳೊಂದಿಗೆ ಆಟವಾಡುವಷ್ಟು ಸುಲಭವಾಗಿ ನಾನು ಲಕ್ಷ್ಮಿಯೊಂದಿಗೆ ಆಟವಾಡಬಲ್ಲೆನೆ ಅಪ್ಪ ಮಗು ಶಾಂತ ನಮ್ಮ ಮನೆ ಲಕ್ಷ್ಮಿ ನೀನು ಅವಳನ್ನು ಸದಾ ಸುಖಿಯಾಗಿಟ್ಟಿರು ಲಕ್ಷ್ಮಿ ತಾನಾಗಿ ಬರೆದು ನಿನ್ನಲ್ಲಿಗೆ ಬರುವಳು ಅಪ್ಪ ಒಂದು ಕಡೆ ಶಾಂತ ಇನ್ನೊಂದು ಕಡೆ ಲಕ್ಷ್ಮಿ ಅಯ್ಯೋ ಇವರಿಬ್ಬರ ಎಳೆದಾಟದಲ್ಲಿ ನನ್ನ ಪಾಡೇನಪ್ಪ ಲಕ್ಷ್ಮಿಯನ್ನು ಒಲಿಸಿಕೊಳ್ಳುವ ವಿಧಾನವನ್ನು ವ್ಯಾಪಾರದ ಮರ್ಮ ರಹಸ್ಯಗಳನ್ನು ಬಿಲ್ವಾ ನಾನು ನಿನಗೆ ಹೇಳಿಕೊಡುವೆನು ಅದನ್ನು ಸಾಧಿಸಲು ನೀ ಶಕ್ತನಾಗಿರು ಅಪ್ಪ ನಿಮ್ಮ ಆಶೀರ್ವಾದದಿಂದ ಈ ಭಾರವನ್ನು ಹೊರಲು ಸಿದ್ಧನಾಗಿದ್ದೇನೆ ನಾ ಹೇಳ್ದಾಗ ಹೇಳು ಗೋಪಾಲ ಎಲ್ಲಿ ಒಂದ್ಸಲ ಹೇಳು ಚಿಂತಾ ಚಿಂತಾ ಏನ್ ಮಾಡ್ತಾ ಇದೀಯ ಎಷ್ಟು ಸಲ ನಾನು ನಿನ್ನ ಕೂಗೋದು ಗಿಣಿಗೆ ಪಾಠ ಹೇಳ್ಕೊಡ್ತಿದ್ದೆ ಆ ಗಿಣಿ ಒಂದ್ ಮದ್ದು ನೀನೊಂದ್ ಮದ್ದು ನೀವಿಬ್ರು ನಾನು ಹೇಳ್ಕೊಟ್ಟ ಪಾಠ ಕೇಳೋದಿಲ್ಲ ನೀನ್ ಹಾಡ್ಬೇಡ ನಾನ್ ಹಾಡ್ತೀನಿ ಮಹದಾನಂದ ಪೊಂದಿದ ಕನ್ಯಾಮಣಿ ಅಹನಾನೇ ರಾಣಿ ಈ ಚಿಂತಾಮಣಿ ಮಹದಾನಂದ ಪೊಂದಿದ ಕನ್ಯಾಮಣಿ
ಮಾಯ ಮಹಾರಾಣಿ ನಿಲ್ಸು ನಿನ್ನ ಕಣಿ ಅಯ್ಯೋ ಮಹಾರಾಣಿ ನಿಲ್ಸು ನಿನ್ನ ಕಣಿ ಎಲ್ಲಿ ನನ್ನಾಗೆ ನೀನೊಂದು ಬಾರಿ ಕುಣಿ ಅಯ್ಯೋ ಮಹಾರಾಣಿ ನಿಲ್ಸು ನಿನ್ನ ಕಣಿ ಎಲ್ಲಿ ನನ್ನಾಗೆ ನೀನೊಂದು ಬಾರಿ ಕುಣಿ ಅಮ್ಮನ ಕನಸು ಪ್ರಯಾಸವೆಲ್ಲ ಚಟ್ಟಿಯ ಗಂಟಿನ ಮೇಲಿದೆಯೆಲ್ಲ ಅಮ್ಮನ ಕನಸು ಪ್ರಯಾಸವೆಲ್ಲ ಚಟ್ಟಿಯ ಗಂಟಿನ ಮೇಲಿದೆಯೆಲ್ಲ ಆಕುವೆ ಬಾರವರ ಆಕುವೆ ಬಾರವರ ನಟ ಸಾಗದಂತೆ ಕಟ್ಟುವೆನ ಬುಕ್ಕಿ ಸೊಪ್ಪು ಸಾಗದೀಗ ಅಣ್ಣ ಮುಕ್ಕಬೇಕು ಇನ್ನು ಮಣ್ಣ ಸೊಪ್ಪು ಸಾಗದೀಗ ಅಣ್ಣ ಮುಕ್ಕಬೇಕು ಇನ್ನು ಮಣ್ಣ ಇನ್ನು ಮುಂದೆ ನೀ ಆಹಾ ಜೋಕೆ ಆಹಾ ಜೋಕೆ 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 ಬಿಲ್ವ ಮಂಗಳ ಅಂದ್ರೆ ಈ ಊರಿನ ವಾಸ್ತವ ಮೂರ್ತಿಗಳ ಮಗ ಅದೇ ಆ ಕೆಂಪಗೆ ಪುಷ್ಟಿಯಾಗಿ ಎತ್ತರವಾಗಿ ಹೌದು ಅವ್ರ ನೀ ಎಲ್ಲಿ ನೋಡಿದ್ದೆ ವರದರಾಜನ ದೇವಸ್ಥಾನದಲ್ಲಿ ಅವರು ಈ ಊರಿನ ಹೆಸರುವಾಸಿಯಾದ ಶ್ರೀಮಂತರಲ್ವೇ ಹೌದು ಅವ್ರು ನಿನಗೆ ಹೇಗೆ ಗೊತ್ತು ಚಿಕ್ಕಂದಿನಲ್ಲಿ ಸಹಪಾಠಿಗಳು ನಮ್ಮಿಬ್ಬರಲ್ಲಿ ಬಹಳ ಸ್ನೇಹ ಏಕ ದೇಹ ನ್ಯಾಯ ಹೇಗ್ಯಾಕೆ ಬಿಟ್ಟು ಹೋಯ್ತು ನಾನು ಪಾಠಶಾಲೆ ಬಿಟ್ಟು ಈ ಮನೆಗೆ ಸೇರಿ ಇದ್ದು ಬದ್ದ ಆಸ್ತಿನೆಲ್ಲ ಕಳ್ಕೊಂಡು ಹೀಗಾದೆ ಅವನು ಓದಿ ಸಂಸ್ಕೃತ ವಿದ್ವತ್ ಪರೀಕ್ಷೆ ಮಾಡ್ದ ಈಗ ಕೆಲವು ದಿವಸಗಳ ಹಿಂದೆ ಅವರ ತಂದೆ ವ್ಯವಹಾರನೆಲ್ಲ ಅವನಿಗೆ ಒಪ್ಪಿಸಿದ್ರು ಅದಿರ್ಲಿ ಬಿಲ್ಲು ಮಂಗಳನ ಹೆಸರು ಕೇಳಿದಾಗಿನಿಂದ ನಿನ್ನ ಮುಖದಲ್ಲಿ ಏನೋ ಬದಲಾವಣೆ ಕಾಣ್ತಾ ಇದೆಯಲ್ಲ ಅವರನ್ನು ಒಂದು ದಿನ ನಮ್ಮ ಮನೆಗೆ ಕರೆದುಕೊಂಡು ಬರಬೇಕು ಅದು ಸುಲಭ ಸಾಧ್ಯವಲ್ಲ ಯಾತಕ್ಕೆ ಅವನು ಮಹಾ ಪಂಡಿತ ವ್ಯಾಸರಿಗಿಂತಲೂ ಮಹಾ ನಿಷ್ಟ ವಿಶ್ವಾಮಿತ್ರನಿಗಿಂತ ಮಹಾ ನೀತಿವಂತ ವಿಪ್ರನಾರಾಯಣಿಗಿಂತ ಪರನಾರಿ ಸಹೋದರ ಋಷಿಶೃಂಗರಿಗಿಂತಲೂ ಈ ಕೆಲಸಕ್ಕೆ ಬಾರದ ಮಾತುಗಳೇಕೆ ಕೂಡಿ ಮೌನಿ ವಿಶ್ವಾಮಿತ್ರನೇನು ಜಾತಿ ಕೆಟ್ಟನೆ ಅಹಲ್ಯಯ ತಾನಾಗಿ ವರಿಸಿದ ಮಾನಿಯಾದಿಂದ್ರನ ಮಾನಗೆಡಿಸಿ
ಸುರರೇನ ಮಾಡಿದರು ದಾರು ಕವನ ಮೌನಿ ದಾರು ಕಾಮುಕನಾಗಿ ಗೌರೀಶನಿರಲಿಲ್ಲವೇ ಗೊಲ್ಲತಿಯರ ಸೇರಿದ ಶೌರಿಗೆ ಗೌರವಮಿರಲಿಲ್ಲವೇ ಸಾರ ಋಷಿಗಳ ಚಾರ ಚೋರತೆಯ ನಿರ್ಪವರಿಗಿಂತಲೂ ಇವನಧಿಕನೇ ಅವನ ಪತ್ನಿ ಬಹಳ ರೂಪವತಿ ಪತ್ನಿಯರ ರೂಪಕ್ಕೂ ವೇಶ್ಯರ ವಿಲಾಸಕ್ಕೂ ಸಂಬಂಧವಿಲ್ಲಿ ಬಂತು ನಾನು ಹೇಳ್ದ ಕೇಳು ಮಿತ್ರ ಏನು ಬಹಳ ಯೋಚನೆಯಲ್ಲಿದ್ದೀಯೇ ಏನೂ ಇಲ್ಲ ಮಿತ್ರ ನಿನ್ನನ್ನು ಬಹಳ ದಿವಸ ನೋಡದೆ ಇದ್ದುದರಿಂದ ನೀನೆಲ್ಲೋ ಗ್ರಾಮಾಂತರಕ್ಕೆ ಹೋಗಿದ್ದೆ ಅಂತ ತಿಳ್ಕೊಂಡಿದ್ದೆ ಸರಿ ಗ್ರಾಮಾಂತರ ಆಗಿರ್ಲಯ್ಯ ಗ್ರಹಾಂತರದಿಂದ ಸೋತ್ ಬಂದಿದ್ದೀನಿ ಅಂತದೇನಯ್ಯ ಇದೇ ಈ ಊರಿನಲ್ಲಿ ವೇಸ್ಯ ಚಿಂತಾಮಣಿ ವಿಷಯ ನಿನಗೇನಾದ್ರೂ ಗೊತ್ತೇನಯ್ಯ ತಿಳ್ಕೊಳ್ಬೇಕಾದ ಅವಶ್ಯಕತೆ ತಾನೇ ಏನಿದೆ ಇದೆ ಬ್ರಹ್ಮಾಂಡವಾಗಿದೆ ರೂಪಿನಲ್ಲಿ ರಂಭೆ ಸಂಗೀತ ಸಾಹಿತ್ಯದಲ್ಲಿ ಸಾಕ್ಷಾತ್ ಸರಸ್ವತಿ ಆದ್ರೆ ವಿದ್ಯಾ ಗರ್ವ ಮಿತಿಮೀರಿ ಹೋಗಿದೆ ಅದೇ ವಿದ್ಯವಿಲ್ಲದ ಒಬ್ಬ ಚಕ್ರವರ್ತಿ ಬಂದ್ರೂ ಅವನ್ನ ಹೊಸ್ಲು ತುಳಿಸೋದಿಲ್ಲ ಅದೇ ವಿದ್ಯಾವಂತನಾದ ಒಬ್ಬ ತಿರುಕ ಬಂದ್ರೂ ಅವನ್ನ ದೇವ್ರ ಹಾಗೆ ಪಾದ ತೊಳೆದು ಪೂಜೆ ಮಾಡ್ತಾಳೆ ಹಾಗಾದ್ರೆ ಮಿತ್ರ ಅವಳು ಗರ್ವಿಷ್ಠಿಯಲ್ಲ ಗುಣವಂತೆ ಹಾಗಂತ್ಲೇನೆ ನನ್ನ ಸ್ನೇಹಿತ ಒಬ್ಬ ನನ್ನ ಅವಳು ಮನೆ ಕರ್ಕೊಂಡು ಹೋಗಿದ್ದ ಅವಳು ಬಂದ್ಲು ಅವಳು ಮುಖ ನೋಡಿದೆ ಆ ಏನಯ್ಯ ನೋಡೋದಕ್ಕೆ ಎರಡು ಕಣ್ಣು ಸಾಲ್ದಪ್ಪ ಯಾಕೆ ನನ್ನ ಎರಡು ಕಣ್ಣುಗಳನ್ನು ಎರವಲಾಗಿ ತಗೊಂಡು ಹೋಗೋದಾಗಿತ್ತಲ್ಲ ನಿನ್ನ ಎರಡು ಕಣ್ಣು ಯಾಕೆ ನಿನ್ನ ಪಾಂಡಿತ್ಯನೇ ತಗೊಂಡು ಹೋಗೋದಕ್ಕೆ ಬಂದಿದ್ದೀನಿ ಏನು ಅಂದ್ರೆ ನಾನು ಸಕಲ ಕಲಾ ಸಂಪನ್ನ ಬಿಲ್ಲು ಮಂಗಳನ ಸ್ನೇಹಿತ ಅಂತ ಹೇಳಿದೆ ತಕ್ಷಣ ನನ್ನ ಪರೀಕ್ಷೆಗೋ ಏನೋ ದಿಲೋ ಭಾಷೆಯಲ್ಲಿ ಒಂದು ಶ್ಲೋಕ ಬರೆದು ಅದ್ರ ಭಾವ ಹೇಳು ಅಂದ್ಲು ನನಗೆ ಅದ್ರ ಹಿಂದೂ ಮುಂದು ತಿಳಿದೆ ಈಗ ನಿನ್ನ ಹತ್ರ ತಂದಿದ್ದೀನಿ ಹೇಳೋ ಭಾವ ಅಪದು ದೂರಗಾಮೀಚ ಸಾಕ್ಷರೋ ನಚ ಪಂಡಿತ ಅಪತ್ರೋ ಬಹುಭಾಷೀಚ ಯೋಜಾನಾತಿ ಸಪಂಡಿತ ಇದರ ಭಾವಾರ್ಥ ಈ ಪತ್ರ ಕಣೆಯ ಪತ್ರ ಹಾಗಂದ್ರೆ ಹಾಗಂದ್ರೆ ಅಪದೋ ದೂರಗಾಮೀಚ ಕಾಲಿಲ್ಲದಿದ್ದರೂ ಬಹು ದೂರ ಹೋಗುತ್ತಾನೆ ಸಾಕ್ಷರೋ ನಚ ಪಂಡಿತ ಅಕ್ಷರದಿಂದ ಕೂಡಿದ್ದರೂ ಪಂಡಿತನಲ್ಲ ಗೊತ್ತಾಯ್ತೆ ಅಪತ್ರೋ ಬಹುಭಾಷೀಚ ಬಾಯಿಲ್ಲದಿದ್ದರೂ ಬಹು ಮಾತನಾಡುತ್ತಾನೆ ಯೋಜಾನಾತಿ ಸಪಂಡಿತ ಇದನ್ನು ಯಾವನು ತಿಳಿಯುತ್ತಾನೋ ಅವನೇ ಪಂಡಿತ ಅವನೇ ಪಂಡಿತ ಇಷ್ಟೇನೆ ಹಾಗಾದ್ರೆ ಈಗಲೇ ಹೋಗಿ ಅವಳಿಗೆ ಹೇಳ್ಬಿಡ್ತೀನಿ ನಾನು ಬರ್ಲ ಏನೋ ಬಡ ಸ್ನೇಹಿತಿನ ಮೇಲೆ ಕೃಪೆ ಇಟ್ಟು ಆಗಾಗ ಬರ್ತಾ ಇರೋ ಮಿತ್ರ ಇದೇನೇ ಹೀಗೆ ಹೇಳ್ತಿ ನಾನ್ ನಿಂತು ಬಿಡ್ತೀನೇನಯ್ಯ ಬರ್ಲ ನಮಸ್ಕಾರ ತಮ್ಮ ಆಜ್ಞೆ ಇಲ್ಲದೆ ತಮ್ಮಲ್ಲಿಗೆ ಧೈರ್ಯದಿಂದ ಬಂದಿದ್ದಕ್ಕಾಗಿ ನನ್ನನ್ನು ಕ್ಷಮಿಸಬೇಕು ಅದಕ್ಕೇನು ನೀವು ವಿದ್ವಾಂಸರಲ್ಲವೇ ಮನ್ನಿಸಿ ನಾನು ಕುಳಿತುಕೊಳ್ಳೋಕೆ ಬರಲಿಲ್ಲ ನನ್ನ ಸಂದೇಹ ನಿವಾರಣೆಗಾಗಿ ಬಂದಿದ್ದೇನೆ ಓಹೋ ಹಾಗೋ ಅಗತ್ಯವಾಗಿ ಕೇಳಬಹುದು ಸರಿ ಎಲ್ಲಕ್ಕಿಂತಲೂ ವಿಚಿತ್ರವಾದ ಯಾವುದು ಈಶ್ವರ ಲೀಲೆ
ಅತ್ಯಂತ ಸುಂದರವಾದದು ಪ್ರಕೃತಿ ಅತ್ಯಂತ ಭಯಂಕರವಾದದು ಸಂಸಾರ ನಮ್ಮನ್ನು ಯಾವುದು ಬಿಟ್ಟರೂ ಬಿಡದಿರುವುದು ಆಸೆ ಯಾವುದರಿಂದಲೂ ಸಾವಿಲ್ಲದು ಅಹಂಕಾರ ಎಷ್ಟು ದಾರಿದ್ರ್ಯವಿದ್ದರೂ ಸುಖವನ್ನು ಪಡುವುದು ತೃಪ್ತಿ ಎಲ್ಲಕ್ಕಿಂತಲೂ ಬಲವಾದದ್ದು ನಿಮ್ಮ ಅಮ್ಮರ ಬಾಯಿ ಅವಶ್ಯಕತೆ ನನ್ನ ಸಂದೇಹ ನಿವಾರಣೆಗಾಗಿ ತಮ್ಮಂತ ವಿದ್ಯಾವಂತರು ದೊರಕಿದ್ದು ನನ್ನ ಭಾಗ್ಯವೇ ಭಾಗ್ಯ ತಮ್ಮ ವಿದ್ಯಾ ಪಾಂಡಿತ್ಯಕ್ಕೆ ಈ ಹಾರವನ್ನು ಹಾಗಾದರೆ ನಾನು ನಿಮಗೊಂದು ಪ್ರಶ್ನೆಯನ್ನು ಕೇಳುತ್ತೇನೆ ನೀವು ಅದಕ್ಕೆ ಉತ್ತರ ಕೊಟ್ಟು ನನ್ನಿಂದ ಬಹುಮಾನವನ್ನು ಪಡೆಯಬಹುದು ಅಷ್ಟು ಅರ್ಹತೆ ಇದೆಯೇ गाड़ी शब्द वे नोड़ गाड़ी मित्र ते इवर इबूर हिंदी बगल हम नान मुदे हम तंदे निल्सक चिंतामणि नहीं प्रज्ञा अन्यता भाव नम्बे ಪುನರ್ದರ್ಶನ ಲಾಭವಾಗುವುದಕ್ಕೆ ದಾರಿಯಾಗಲಿದೆ ಬೇಬಾ ನಂಬಿದಂತಿರಬೇಕು ನಂಬದಲಗಿರಬೇಕು ನಂಬಿದಂತಿರಬೇಕು ನಂಬದಲಗಿರಬೇಕು ಇಂಬರಿದು ಎಚ್ಚರಿರಬೇಕು ಹೆಣ್ಣನ್ನು ನಂಬಿದವ ಕೆಟ್ಟ ಹೆಣ್ಣನ್ನು ನಂಬಿದವ ಕೆಟ್ಟ ಸರ್ವಜ್ಞ ಬಟ್ಟೆ ಉಳಿದೈತೆ ಸರಿ ಅದು ನಾನೇ ಹಾಕೊಂಡ್ರೆ ಆಯ್ತು ಬಿಡಿ ಬಿಟ್ಟು ಬೇಗ ಅಡಿಗೆ ಮಾಡಿ ಇದ್ಯಾಕೆ ಅಂತ ಮರದಾಗ ಕಣ್ಣು ಕಿತ್ಕೊಂಡು ಊರಗಳ ಭಯ ಬಿಟ್ಕೊಂಡು ಕೇಳ್ತೀರಿ ನಾನು ಅಡಿಗೆ ಮಾಡೋ ಕೂತ್ರೆ ನೀನು ನಾನು ಪದ್ಮಾವತಿ ಮನೆಗೆ ಹೋಗಿ ಒಂದೆರಡು ಪಗಡೆ ಆಟ ಆಡ್ಕೊಂಡು ಬರ್ತೀನಿ ಯೋಗ್ಯತೆಗಟ್ಟು ಉಪ್ಪು ಸೂರ್ಯ ಇದ್ಯಾಕ್ರಿ ಇನ್ನೇನು ಮಾಡ್ಲಿ ಅಲ್ವೇ ನಿನಗೆ ತಾಳಿ ಕಟ್ಟದ ತಪ್ಪಿಗೆ ನಿನ್ನ ತಾಳಕ್ಕೆ ಕುಣಿಯೋದು ಅಂದ್ರೆ ಅದಕ್ಕೊಂದು ಗೊತ್ತುಗ್ರಿ ಬೇಡವೇನೆ ಸಿಂಗಾರಿ ಗೊತ್ತುಗ್ರಿ ಏನ್ಸವರು ನನ್ನ ಪದ್ಯಾದ್ರಿ ಮಣ್ಣು ತಿನ್ನೋಕೆ ಏ ಸಿಂಗಾರಿ ಉಡೋಕೆ ತೊಡೋಕೆ ಹಿಂದೇನಿ ಇಷ್ಟು ಹಾರಾಡ್ತಿದ್ಯಲ್ಲ ಅವೇನಾದ್ರೂ ಘನವಾಗಿದ್ದಿದ್ರೆ ಗತಿ ಏನು ಅಂತ ಗತಿ ಇನ್ನೇನು ಚಾಟಿ ಇಲ್ದೆ ಬುಗ್ರಿ ಬುಗ್ರಿ ಆಡ್ಸ್ಬಿಡ್ತಿದ್ದೆ ನಿಮ್ಮನ್ನ ಆಡ್ಸೋಂತ ಮಾತ ಇನ್ನೇ ನೀನ್ ನನ್ನ ಆಡ್ಕೊಂತೀರಲ್ವೇ ಕಾಲ ಬರ್ಲಿ ನೋಡಿರುವಂತೆ ಹೆಣ್ಣಿನ ಬುದ್ಧಿ ಶಕ್ತಿನ ಅದಿರ್ಲಿ ಈಗ ನಾನು ಹೋಗ್ಬೇಕು ಬೇಗ ಅಡಿಗೆ ಮಾಡ್ತೀರಿ ಇಲ್ವಾ ಹೇಳಿ ಹೇಳೋದೇನು ಕೇಳೋದೇನು ಬಾಣನಿಗೊಂದು ಕೊರಡೆ ಪೆಟ್ಟು ಬುದ್ಧಿವಂತನಿಗೊಂದು ಮಾತಿನ ಪೆಟ್ಟು ಅಂದಾಗಿ ನೀನು ಅದು ಅಲ್ಲ ಇದು ಅಲ್ಲ ಹಿಡಿದಿದ್ದೆ ಹಠ ಹೋದತ್ತೆ ದಾರಿ ಹಾಗೆ ಅದೇನ್ರಿ ನಿಮ್ ಹರಟೆ ಹರಟಿಯೂ ಇಲ್ಲ ಪರಟಿಯೂ ಇಲ್ಲ ಹೋಗು ಮಹಾತಾಯಿ ಹಿಂದೆ ಹೋಗಲ್ಲ ಹೋಗ್ತೀನಿಂದಲ್ಲ ಹೋಗೆ ನನ್ನ ಇಷ್ಟ ನಾ ಹೋಗಲ್ಲ ಸರಿ ಹಾಗಾದ್ರೆ ಅಡಿಗೆ ಮಾಡ್ಕೊಂಡಿರು ಇಲ್ಲಡಿ ನಾನು ಮಾಡಲ್ಲ ಒಳ್ಳೆ ಚಂಡಿ ಸಾವಾಸ ಐತೆ ಹಾಗಾದ್ರೆ ನಾನೇ ಅಡಿಗೆ ಮಾಡ್ತೀನಿ ನೀನ್ ತಪ್ಪನ ಮನೆಯಲ್ಲಿರು ಅದ್ಯಾಕಿರ್ಲಿ ನಾ ಇರೋಲ್ಲ ಇರೋಲ್ಲ ಅಂದ್ರೆ ಇರ್ಲೇಬೇಕು ಎಲ್ಲೂ ಹೋಗ್ಕೂಡ್ದು ಅದ್ಯಾಕೆ ಹೋಗ್ಕೂಡ್ದು ಹೋಗ್ತೀನಿ ಹೋಗೆ ಹೋಗ್ತೀನಿ ಈಗ ಹೊರಕೆ ಹೋಗ್ತೀನಿ ಸಿಂಗಾರಿ ಸಿಂಗಾರಿ ಸಿಂಗಾರಿ
ಕೊಟ್ಟಿದ್ದೇಗಷ್ಟು ಉಪ್ಪು ಸೂರ್ಯ. ಧರ್ಮವೇ ಜಯ. ನಡಿ ನಡಿ ನಡಿಯೇ 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 ನಡಿಯ ಹೊರಗೆ ಬೀದಿ ಹೋಗೋರು ನೋಡ್ ನಗುತ್ತಾರೆ. ನಡಿಯೇ ನನ್ ಮರ್ಯಾದೆ ಬೇಡ. ನಡಿಯೇ ನಡಿಯೇ ನಡಿಯಪ್ಪ ನಿಮ್ ಕಾಲಿ ಬೀಳ್ತೀನಿ ನಡಿಯೇ. ಏನಯ್ಯಾ ಇದು ಷಟ್ಕ? ಏನು ಇಲ್ಲ ದೊಡ್ಡವ್ರೆ, ಬರ್ತಿದ್ದೆ ಎಡವು ಬಿದ್ದೆ. ಎಡವು ಬಿದ್ಯೋ ಹೆಂಡತಿ ಕಾಲಿಗೆ ಬಿದ್ಯೋ? ಇನ್ನೇನ್ ಮಾಡ್ಲಿ, ಈ ಮೂಗಿ ನನ್ನ ದಾರಿಗೆ ಬರ್ಲಿಲ್ಲ, ನಾನೇ ಅವಳ ಕಾಲಿಗೆ ಬಿದ್ದು ಅವಳ ದಾರಿಗೆ ಹೊರಟೋದೆ. ಸರಿ, ಮೂಗಿ ಅಂತ ತಿಳಿದು ಯಾಕಯ್ಯ ಮದುವೆ ಆದೆ ಅವಳನ್ನ? ಆ ವಿಷಯ ಏನ್ ಹೇಳಿ ದೊಡ್ಡವ್ರೆ, ಮಾತಾಗೋ ದಿನ ಇವ್ರ ಅಕ್ಕನ ತೋರಿಸಿ ಮದುವೆ ದಿನ ಇವಳಿ ತಾಳಿ ಕಟ್ಟಿಸ್ನಲ್ಲಪ್ಪ ಇವರಪ್ಪ ಶಡಗೋಪ. ಆದದ್ದಾಗೋಯ್ತು ಅಂತ ಹಲ್ಲು ಕಚ್ಕೊಂಡು ಸುಮ್ಮನಿದ್ರೆ ಇವಳು ಧಾರಾಳ ಬುದ್ಧಿ ಕೊನ ಮೊದ್ಲೇ ಇಲ್ಲ. ಈ ಗ್ರಹಚಾರಕ್ಕೆ ಏನ್ ಮಾಡ್ಲಿ? ಸದ್ಯ ಈ ಬಾಯಿಲ್ದಿರೋಳನ್ ಕಟ್ಕೊಂಡ್ರು ನೀನೇ ಪುಣ್ಯವಂತ. ಆ ಬಾಯಿರೋಳನ್ ಕಟ್ಕೊಂಡು ನಾನು ಬಾಯಿ ಬಾಯಿ ಬಿಡ್ತಾ ಇದ್ದೀನಲ್ಲಪ್ಪ. ನೋಡು ಹೊರಟಿದ್ದೀನಿ ಸೀನಿಯರ್ ತರೋಕೆ, ಅಂಗಡಿಗೆ ಗೊತ್ತಾಯ್ತು, ಬೇಗ ಸಿದ್ಧವಾಗು. ಏನೇ ಪುನಃ ಕೂತ್ ಬಿಟ್ಟಲ್ಲೇ? ಅಯ್ಯೋ ಒಳ್ಳೆ ಮುಗಿ ಸಹವಾಸ. ನಿಂದಮ್ಮಯ್ಯ ಹೇಳೆ, ನಿಂದಮ್ಮಯ್ಯ ಯಾರಾದ್ರೂ ನೋಡ್ತಾರ್ತಾನೆ ಹೇಳೆ. ಅಯ್ಯೋ ಅಯ್ಯೋ ಏನು ಮಾಡಿ ಹೇಳೆ, ನಿಂದಮ್ಮಯ್ಯ ಹೇಳೆ. ಬನ್ನಿ ಬನ್ನಿ ಒಳಗೆ ಬನ್ನಿ ಬನ್ನಿ ಬನ್ನಿ. ಏನ್ ಬೇಕು? ಕೆಲವು ಒಡವೆಗಳು ಬೇಕಾಗಿತ್ತು. ಇದೇನು ಇದೆ? ಇದು ಲಂಕಾಪುರಿ ಟೊಂಕಾಭರಣ, ಇದು ವೀರಾಂಜನೇಯ ವೈರಮಾಲೆ, ಇದು ಕಾಸರಗೋಡಿನ ಕಾಸರ, ಇದು ಕಾಳರಾತ್ರಿ ತೋಳಮುರಿ, ಇದು ಮೂಗುಮುರಿ. ಕ್ಷಮಿಸಿ, ಚಿಂತೆ ಇಲ್ಲ ಚಿಂತೆ ಇಲ್ಲ, ನೀವು ನನ್ನ ಅಂಗಡಿ ಒಡವೆಗಳನ್ನ ಒಪ್ಕೊಂಡ್ರೆ ಸಾಕು. ಒಪ್ಪದೆ ಅನ್ಸಿಟ್ರೆ ಒಡವೆಗಳು ನೋಡ್ತಾ ಜೀವ ಹಾಗೆ ತೇಲ್ ಹೋಗ್ತಾ ಇದೆಯಲ್ಲ. ತೊಟ್ಕೊಂಡ್ರಂತೂ ಆ ತೇಲೋ ಜೀವ ಮುಳುಗೆ ಹೋಗುತ್ತೆ ಅಂತೀನಲ್ಲ. ತಗೊಳ್ಳಿ ತೊಟ್ಕೊಳ್ಳಿ. ಚೆನ್ನಾಗಿದೆ. ಆ ಭಗವಂತ ನಿಮ್ಮಂತ ಹೆಣ್ಣುಗಳನ್ನ ಹುಟ್ಟಿಸಿ ಪ್ರಪಂಚಕ್ಕೆ ಒಂಟಿ ಕಡೆ ಕೊಟ್ಟ ಅಷ್ಟೇ. ನಾವು ಚಿನ್ನ ಬೆಳ್ಳಿ ಅಂಗಡಿಯವರು ಇಂಥ ಒಡವೆಗಳನ್ನ ಇಳಿಸಿ ಆ ಒಂಟಿ ಕಳೆಗೆ ಜಂಟಿ ಕಳೆ ಕೊಡ್ತೀವಿ ಅಷ್ಟೇ. ಪರವಾಗಿಲ್ಲ, ಸೆಟ್ರ್ ವೈಸ್ ಚಿಕ್ಕದಾದ್ರೂ ಅನುಭವ ದೊಡ್ಡದಾಗಿದೆ. ಮಾರೋ ಪದಾರ್ಥ ಕಸವಾದ್ರೂ ಮಾರಾಟಗಾರ ರಸಿಕರಾಗಿರ್ಬೇಕು ಅನ್ನೋದನ್ನ ನಿಮ್ಮನ್ನ ನೋಡಿ ಕಲಿಬೇಕು ಸೆಟ್ರೆ. ಈ ಒಡವೆಗಳು ನನಗೆ ಚೆನ್ನಾಗಿ ಒಪ್ಪುತ್ತಲ್ವೇ? ಒಪ್ಪುತ್ತೆ ಒಪ್ಪುತ್ತೆ, ಬಹಳ ಚೆನ್ನಾಗಿ ಒಪ್ಪುತ್ತೆ. ಈ ಒಡವೆಗಳ ಬೆಲೆ ಅನ್ಸಿಟ್ರೆ ಹೇಳ್ತೀರಿ? ಕೂತ್ಕೊಡಿ ನೋಡಿ, ನಿಮ್ ಅಂದ ಚಂದ ಬುದ್ಧಿ ಇದೆಲ್ಲ ನನ್ ಮನಸ್ಸನ್ನೇ ಕೊಳ್ಳೆ ಹೊಡೆದು ಬಿಡ್ತು. ಅದೇನೋ ನಿಮ್ ಹತ್ರ ತುಂಬಾ ಮಾತಾಡ್ಬೇಕು ಅಂತ ಆಸೆ ಆಗ್ತಾ ಇದೆ. ಏನೋ ಸರಿ, ನಾವಿಬ್ರು ಮುಖಕ್ ಮುಖ ಕೊಟ್ಟು ಮಾತನಾಡ್ತಾ ಕೂತ್ರೆ ಹಾಡ್ ಬೀದಿಯವರು ನಮ್ಮಿಬ್ರು ವಿಷಯನ ಬೀದಿ ಹಾಡಾಗಿ ಮಾಡ್ಬಿಡ್ತಾರಲ್ಲ. ಅದಕ್ಕೇನ್ ಮಾಡೋದು? ತಲೆ ಕೆಳಗೆ ಹಾಕೊಂಡು ನೆಲ ನೋಡ್ತಾ ಮಾತನಾಡಿದ್ರೆ ಆಯ್ತು. ಅದು ಸರಿಯೇ, ಸರಿ ತಾನೆ. ಸರಿ ಈಗ ಮಾತನಾಡಿ. ನಿಮ್ ಹೆಸರೇನು? ಬಂಗಾರಿ. ನೀವಿರೋದಿಲ್ಲಿ? ಬಂಗಾರಪೇಟೆ. ಬಂಗಾರಪೇಟೆ ಬಂಗಾರಪೇಟೆ. ನಿಮ್ ಹೆಸರು ಬಂಗಾರಿ, ನೀವಿರೋದು ಬಂಗಾರಪೇಟೆಯಲ್ಲಿ, ನನ್ನ ವ್ಯಾಪಾರವು ಬಂಗಾರದ್ದು. ಚೆನ್ನಾಗಿದೆ ಚೆನ್ನಾಗಿದೆ. ಏನ್ ಮಾಡಿ ಅಯ್ಯ, ಬರೀ ಬೆರಕೆ ಎಣ್ಣೆ. ನನ್ ಹೆಣ್ಣು ಇಷ್ಟಾರು ಮಾಡ್ಕೊಟ್ನಲ್ಲ. ಏನು ನಮ್ಮಿಬ್ರ ಜೊತೆ ಅದೇ ಎತ್ತು ಬಾರ್ದೆ? ನೀನೇ ಬೇಡ ಅಂದಿಯಲ್ಲ. ಏನಾಗಿದೆ? ನಿನ್ನ ಮೇಲೆ ಪ್ರೀತಿ ಹುಟ್ಟುಕೊಂಡಿದೆ. ಎಲ್ಲಯ್ಯ ಬಂಗಾರಪೇಟೆ ಬಂಗಾರಪೇಟೆ
ಮೊದಲೇ ಬೆಪ್ಪು ಅದಕ್ಕಿನ್ನಷ್ಟು ಆರ ಹಾಕಿದ್ರು ಉಪ್ಪು ಕೆಲಸ ನೋಡಯ್ಯ ಹೇಗಿದೆ ನನ್ನ ಅಲಂಕಾರ ಆಹಾ ಭಗವಂತ ಅಲಂಕಾರವನ್ನು ಸೃಷ್ಟಿಸಿರುವುದು ನಿನಗೋಸ್ಕರವೇ ನನ್ನ ಜಡೆ ಮಿರುಗುವ ನಾಗರ ಹಾಳು ನಿಂತಿದೆ ಮುಡಿದಿರುವ ಮಲ್ಲಿಗೆ ಹೂ ಆಹಾ ಕಪ್ಪು ಮೋಡದ ತುದಿಯ ಬೆಳ್ಳಿಯಂಚು ಹೇಗಿದೆ ನನ್ನುಡುಪು ಉತ್ತರವು ಬೇಕೆ ಅಲ್ಲಿ ನೋಡು ಉತ್ತರವು ಸಿಕ್ಕಿತೆ ಕೈಗೆ ಹಣ ಅಂತ ಹುಣಸೆ ಬೀಜಾನೇ ತಂದು ಕೊಟ್ಬಿಟ್ಟು ಗಿಟ್ರೆ ಸಾಕುಬೀರಿ ಅಂತ ಹೇಳ್ದೆ ಅವ್ರೇನಾದ್ರು ಇವಳು ಕೈ ಗೊಂಬೆ ಆಗ್ಬಿಟ್ರೆ ನಮ್ ಭಾಗ್ಯದ ಬಾಗಿಲು ತೆಗ್ದಂತೀಯ ಸರಿ ಅಮ್ಮ ನಿಮ್ ಭಾಗ್ಯದ ಬೊಂಬೆ ಬೊಂಬೆ ಬಿಡ್ತು ಬನ್ನಿ
ಬನ್ನಿ ಬನ್ನಿ ಬನ್ನಿ, ದಯ ಮಾಡಿಸ್ಬೇಕು. ಬನ್ನಿ, ನಮ್ಮ ಭಾಗ್ಯ ಕುಚ್ಚಿನಲ್ಲಿ ಮನೆಗೆ ಕುಬೇರು ಬಂದ ಹಾಗೆ. ಬನ್ನಿ ಚಿಂತಾ, ಚಿಂತಾ ತುಂಬಾ ಸಂತೋಷ. ಚಿಂತಾ ಬರ್ತೀರಿ ಅಂತ ರಾತ್ರಿ ಎಲ್ಲ ನಿದ್ದೆ ಇಲ್ದೆ ಈ ಅಲಂಕಾರ ಮಾಡಿದ್ದು ಮಾಡಿದ್ದೆ ಮಾಡಿದ್ದು ಮಾಡಿದ್ದೆ ಮಾಡಿದ್ದು ಮಾಡಿದ್ದೆ ಮಾಡಿದ್ದು ಮಾಡಿದ್ದೆ ಅಲಂಕಾರನ. ಅವಳಿಗಂತೂ ನಿದ್ದೆ ಇಲ್ಲ, ಅವಳಿ ಶೃಂಗಾರದ ಸಂಭ್ರಮದಲ್ಲಿ ನಮಗೂ ನಿದ್ದೆ ಇಲ್ಲ. ನೋಡಿ ನೀವ್ ಇವತ್ ಬರ್ತೀರಿ ಅಂತ ಇಷ್ಟೊತ್ತು ನಿಮ್ ದಾರಿನೇ ಎದುರು ನೋಡ್ತಾ ಇದ್ಲು. ಈಗ ನೀವ್ ಬಂದ ಮೇಲೆ ಓಡೋಗಿ ನಾಚಿಕೊಂಡು ಒಳಗೋಗಿ ಕೂತ್ಕೊಂಡಿದ್ದಾಳೆ. ಎಷ್ಟು ವಿದ್ಯಾವತಿ ಆದ್ರೇನು ಅವಳಿಗೆ ವಿಪರೀತ ನಾಚಿಕೆ. ಹೌದು ತುಂಬಾ ನಾಚಿಕೆ. ಹೆಂಗಸರಿಗೆ ಲಜ್ಜೆಯ ಲಕ್ಷಣವಲ್ಲವೇ, ಅವರ ಸೌಂದರ್ಯಕ್ಕೆ ಸಂಕೋಚ ಮೆರಕು ಕೊಡುತ್ತದೆ. ಮಾತಿನಲ್ಲಿ ಅಮ್ಮನೇ ಇಷ್ಟು ಜಾಣೆ ಆಗಿದ್ದ ಮೇಲೆ ಇನ್ನು ಮಗಳ ಜಾಣವೆಯನ್ನು ಕೇಳಬೇಕೆ. ಚಿಂತಾ ಚಿಂತಾ ನಮಸ್ತೆ. ಈ ದಿನ ನನ್ನ ಬಾಳಿನಲ್ಲಿ ಭಾಗ್ಯತಾರೆ ಉದಯವಾಗಿದೆ. ತಮ್ಮ ಪರೀಕ್ಷೆ ಇನ್ನೂ ಉಳಿದಿರುವುದರಿಂದಲೇ ನಾವು ಇಲ್ಲಿಗೆ ಬರಬೇಕಾಯಿತು. ವಿನೋಬ ಈ ಪೆಟ್ಟಿಗೆ ಮೇಲಿರುವ ಚಿತ್ರಗಳ ಸಹಾಯದಿಂದ ಒಳಗೆ ಏನಿದೆ ಹೇಳಬೇಕು. ಶಿವ ರಾವು ಈ ಚಿತ್ರ ಸಂಸ್ಥೆ ಹಾವು ಗಾಳಿಯನ್ನು ಆಹಾರವಾಗಿ ತೆಗೆದುಕೊಳ್ಳುತ್ತೆ. ಗಾಳಿಯಲ್ಲಿರುವುದೇನು ಸುವಾಸನೆ, ಪರಿಮಳದ ತವರು ಮನೆ ಯಾವುದು ಹೂವು. ಹಾಗಾದ್ರೆ ಈ ಪೆಟ್ಟಿಗೆಯಲ್ಲಿರುವುದು ಹೂವಾಗಿರಬೇಕು. ಎರಡನೆಯದು ಸಂಪಿಗೆ ಹೂ. ಹೂವು ಏನನ್ನು ಆಕರ್ಷಿಸುತ್ತದೆ? ದುಂಬಿಗಳನ್ನು. ದುಂಬಿಗಳು ಯಾಕೆ ಬರುತ್ತವೆ? ಮಕರಂದಕ್ಕೆ. ಮಕರಂದ ಯಾವುದರಲ್ಲಿರುತ್ತೆ? ಹೂವಿನಲ್ಲಿ. ಹಾಗಾದ್ರೆ ಈ ಪೆಟ್ಟಿಗೆಯಲ್ಲಿರುವುದು ಹೂವೇ ಸರಿ. ಮೂರನೆಯದು ಶಿವ ಕಾಲಸ್ವರೂಪ. ಯಾರಿಗೆ? ಮನ್ಮಥನಿಗೆ. ಮನ್ಮಥನ ಪ್ರೀತಿಯ ಹೂಗಳ್ಯಾವುವು? ಅರವಿಂದ, ಅಶೋಕ, ಮಾವು, ಮಲ್ಲಿಗೆ, ಕನ್ನೈದಿಲೆ. ಈ ಐದು ಹೂಗಳಲ್ಲಿ ಒಂದಾಗಿರಬೇಕು. ನಾಲ್ಕನೆಯದು ರಾವು ಸೂರ್ಯನ ಶತ್ರು. ಸೂರ್ಯನಿಗೆ ಪ್ರಿಯವಾದದ್ದು ಕಮಲ. ಬರೀ ಕಮಲವಲ್ಲ, ವಜ್ರದ ಕಮಲ. ಭಲೆ ಭಲೆ, ನಿನ್ನ ಚಾತುರ್ಯವನ್ನು ಮೆಚ್ಚಿದೆ. ನಿನಗೇನು ಬಹುಮಾನ ಬೇಕು ಕೇಳು ಚಿಂತಾಮಣಿ. ಕೇಳಿದರೆ ಸಿಗುವುದೇ? ಈ ಬಿಲ್ವಾ ಕೊಟ್ಟ ಮಾತಿಗೆ ತಪ್ಪುವನಲ್ಲ. ಬಹುಮಾನ ಎರಡು ವಿಧ ಉಂಟು. ಜನಮೆಚ್ಚಿಗೆ ಇದು, ಮನಮೆಚ್ಚಿಗೆ ಇದು.
ಮನ ಮೆಚ್ಚುಗೆ ಇದು ಅಮೂಲ್ಯವಾದ ವಜ್ರದ ಪದಕವೇ ಅಥವಾ ಮುತ್ತಿನ ಮಾಲೆಯೇ ಅದೇ ಮುತ್ತಿನ ಮಾಲೆಯೇ ಹೌದು ಅದು ಮಾರುವುದಲ್ಲ ತರುವುದೂ ಅಲ್ಲ ಸಿಗುವುದಂತೂ ಅಲ್ಲವೇ ಅಲ್ಲ ಹಾಗಾದರೆ ಅದು ಎಂಥದ್ದು ಸಜೀವವಾದದ್ದು ಕಣ್ಣಿಗೆ ಕಾಣಿಸದೇ ಇರುವುದು ಎಲ್ಲಿದೆ ನಿಮ್ಮಂತೆ ನನ್ನಲ್ಲೇ ಹೌದು ಕೊಡುವವರ ಅನುರಾಗ ಪಡೆಯುವವರ ಕಲಿಯೋಗ ಕೊಡುವಿರಾ ಏನು ಅಷ್ಟು ತನ್ಮಯರಾಗಿ ನೋಡುತ್ತಿದ್ದೀರಿ ಅದು ಆ ನದಿಯಾಚೆ ಉದಿಸುತ್ತಿರುವ ಸೂರ್ಯದೇವನನ್ನು ನೋಡುತ್ತಾ ಇದ್ದೆ ಸೂರ್ಯದೇವನಿಗೆ ತನ್ನ ಕರ್ತವ್ಯ ನಿರ್ವಹಣೆಯಲ್ಲಿ ಎಷ್ಟು ಶ್ರದ್ಧೆ ಎಷ್ಟು ಆತುರ ಆತುರ ಕರ್ತವ್ಯಶೀಲತೆಯದಲ್ಲ ಪ್ರಣಯ ಕಾತುರತೆ ವಿರಹಿ ಕಮಲನೀಯ ಮುಖವನ್ನು ಪ್ರಣಯ ಪ್ರಸನ್ನತೆಯಿಂದ ಅರಳಿಸುವ ಸಲುವಾಗಿ ಅದು ವೇಗವಾಗಿ ಹರಿಯುತ್ತಿರುವ ನದಿಯನ್ನು ನೋಡು ಚಿಂತಾಮಣಿ ಅದು ಎಷ್ಟು ವೇಗವಾಗಿ ಹರಿದರೂ ಒಂದು ಅಲೆಯು ಅತಿಕ್ರಮಿಸಿದೆ ಹೇಗೆ ಧರ್ಮಶೀಲವಾಗಿ ಹರಿಯುತ್ತಿರುವುದು ಧರ್ಮಬುದ್ಧಿಯಿಂದಲ್ಲ ಸಾಗರ ರಮಣನನ್ನು ಕೂಡುವ ಆಸೆ ಪ್ರಿಯದರ್ಶನಾಕಾಂಕ್ಷೆಯಾದವಳಿಗೆ ಅದು ಸಹಜವಲ್ಲವೇ ಅದು ಆ ದುಂಬಿಯನ್ನು ನೋಡು ಅವು ಹೂವಿಂದ ಹೂವಿಗೆ ಹಾರುವುದನ್ನೇ ಅಲ್ಲವೇ ಧಾರ್ಮಿಕರು ಭ್ರಮರವೃತ್ತಿಯನ್ನು ತಿರಸ್ಕರಿಸುವುದು ಹಾಗಲ್ಲ ಪ್ರೇಮಿಸುವ ಯಾರನ್ನು ಉಪೇಕ್ಷಿಸಿ ನೋಯಿಸಬಾರದೆಂಬುದೇ ರಸಿಕ ಧರ್ಮ ಆ ಧರ್ಮ ಪರಿಪಾಲನೆಗಾಗಿಯೇ ಶ್ರೀಕೃಷ್ಣನು ರಾಧಾರಮಣನಾದನೆಂದು ಗೋವಿಂದ ಗೀತೆಯಲ್ಲಿದೆ ಹಾಡಲೇ ಬಲಿತಾರೆ ಮೋಹ ವಿಲಾಸ
ಅಮೃತವು ಇಲ್ಲಿ ಸಿಗುವುದೆಂದು ತಿಳಿಯದೆ ಮೂಢರಾದ ದೇವತೆಗಳು ಸಮುದ್ರವನ್ನು ವೃಥ ಕಡಿದರಲ್ಲ. ಬಂಗಾರಪೇಟೆ ಬಂಗಾರಪೇಟೆ ಯಜಮಾನ ನಾನು ನಿನಗೆ ಯಜಮಾನ ನಿಮ್ ಒಡವೆಗೋಸ್ಕರ ಬಂದ್ರೆ ಯಜಮಾನ್ರೆ ಇನ್ನೆಲ್ಲಿ ನನ್ನ ಒಡವೆ ಬಂಗಾರಪೇಟೆ ನನ್ನ ನೀನು ಯಜಮಾನ ಅಂತ ಪ್ರೀತಿಯಿಂದ ಕೂಗ್ತಿರ್ಬೇಕಾದ್ರೆ ಒಡವೆ ಎಲ್ಲ ನಿಂದೇ ತಾನೆ ನಂದೆ ನಂದೆ ಎಂತ ದಾರಾಳ ಸುದ್ದಿ ಯಜಮಾನ್ರೆ ನಿಮ್ದು ನಿನ್ನ ಪ್ರೀತಿಯೇ ಇಷ್ಟು ಧಾರಾಳವಾಗಿರ್ಬೇಕಾದ್ರೆ ನನ್ನ ಬುದ್ಧಿಯು ಧಾರಾಳವಾಗಿರ್ಬೇಡವೆ ಬಂಗಾರಪೇಟೆ ಏನ್ರಿ ಇದು ಇದು ಕೈ ತೆಗಿರಾಜ್ಗೆ ಯಾಕೆ ನಾನು ನಿನ್ನ ಯಜಮಾನಲ್ವೇ ನಿನ್ ಯೋ ಹುಟ್ಟಾಗಷ್ಟು ಬೆಂಕಿ ಇಟ್ರು ಅನ್ನ ಕೊಡೋ ದಡಿ ಅಂತ ಗೌರವ ಕೊಟ್ರೆ ಹಿಂಗ್ ತಿಂದು ಮಂಗನಂಗ್ ಆಡ್ತಿದ್ಯಾ ಹೋಗಾಜೆ ಇದೇನು ಬಂಗಾರಪೇಟೆ ನಿನ್ ಮಾತೇ ಅರ್ಥವಾಗ್ತಿಲ್ವಲ್ಲ ಅರ್ಥವಾಗೋದಿಲ್ವಾ ನಮ್ ಯಜಮಾನ್ರು ಬರ್ತಾ ಇದ್ದಾರೆ ಅರ್ಥವಾಗ್ತಿದ್ ಯಜಮಾನ ಯಾರವನು ಏನಪ್ಪ ನನ್ ಗತಿ ಮಾನ ಕಳ್ಕೊಂಡು ಮೈ ಮುಳೆ ಮುರ್ಸ್ಕೊಂಡು ಹೋಗೋದೇ ಗತಿ ಅಯ್ಯೋ ನನ್ ಮಾನ ಕಾಪಾಡು ಬಂಗಾರಪೇಟೆ ಇಲ್ಲಿ ಬಂದಿದ್ ತಪ್ಪಾಯ್ತು ದಮ್ಮಯ್ಯ ನಿನ್ ಕಾಲಿಗೆ ಬೇಕಾದ್ರು ಬೀಳ್ತೀನಿ ನನ್ ಮಾನ ಕಾಪಾಡು ಮಾನ ಕಾಪಾಡಿದ್ರೆ ಸೆಪ್ಪು ಹೋಗ್ತಿರ್ತಾನೆ ಹಾಗಾದ್ರೆ ಬನ್ನಿ ಕೈ ಕಾಲು ಮುದ್ರಕೊಂಡು ಮಲಿಕಲ್ಲಿ ಹಾಸ್ಟೆಲ್ ಸೇರ್ಕೊಂಡು ಆಗ್ಲಿ ಏನ್ರಿ ಅದು ಏನೇ ಹೊರಗೆ ಅಳಿತೀನಿ ನೋಡೀಗ ತಂದಿಡ್ದು ಬಿಟ್ರ ಹೋಗ್ಲಿ ಬಿಟ್ಟು ಬಿಡ್ರಿ ಪಾಪ ನನ್ನ ಕೈಗೆ ಸಿಕ್ಕದ ಮೇಲೆ ಸುಮ್ಮನೆ ಬಿಡ್ತೀನಿ ಅಯ್ಯೋ ನಿಮ್ ದಮ್ಮಿ ಅಂತೀನಿ ಬಿಟ್ಬಿಡ್ರಿ ಆಗೋದಿಲ್ಲ ನನ್ನ ಕೈ ಸಿಕ್ಕದ ಮೇಲೆ ಒಂದು ಗತಿ ತೋರಿಸೇ ಬಿಡ್ತೀನಿ ಏನ್ ಹೇಳ ನಿಮ್ ಪೌರುಷನ ಸಿಗಣೆ ಹಿಡಿಯೋದು ಅಂದ್ರೆ ಅಷ್ಟೊಂದು ತಾಕ್ಸಾರ ಮಾಡ್ಕೊಂಡು ಬಿಟ್ಟೇನೆ ಹಾಳು ಈ ಹಾಸ್ಯ ಮಂಚನಲ್ಲ ತೆಗೆದು ಬಿಸಿಲ್ಗೆ ಹಾಕ್ತೀನಿ ಅದಿರ್ಲಿ
ಮನೆಯಲ್ಲಿ ಅಡಿಗೆ ಆರಕ್ತಾ ಇದೆ. ಅಯ್ಯ ಊಟ ಆಮೇಲೆ ಆಗ್ಲಿ ತಾಳು. ಬನ್ನಿ. ಓಡಿ ಓಡೋಗಿ ಹೋಗ್ಲೇಬೇಕ? ಹಾಗಾದ್ರೆ ನಾನು ಒಡವೆಗಳ ಕೊಟ್ಬಿಡು. ಹಾ ಒಡವೆ ಬೇಕಾ? ಅಯ್ಯಯ್ಯೋ ಎಲ್ಲಿವೆ ಈ ಒಡವೆಗಳೆಲ್ಲ? ನಿನ್ನ ಬಿನ್ನಾನಕ್ಕಷ್ಟು ಸುಣ್ಣ ಸುರಿಯ, ಯಾರ ಕಣ್ಗಾದ್ರೂ ಮಣ್ಣು ಮೆಣಸಿನ ಪುಡಿನೂ ಹಾಕಿ ಹಾರಿಸ್ಕೊಂಡು ಬಂದೀಯ ನೀವುಗಳನ್ನ? ಮಣ್ಣು ಇಲ್ಲ ಮೆಣಸಿನ ಪುಡಿನೂ ಇಲ್ಲ, ಇದು ಈ ಗೆಂಡ ಬುದ್ಧಿ ಪ್ರಚಂಡ ಪ್ರಭಾವರೇ, ಏನ್ ಹೇಳ್ತೀರಿ? ಒಂದು ಅರ್ಥವಾಗ್ತಾ ಇಲ್ವಲ್ಲೋ ವರದ. ಯಾರು ಇಲ್ಲ, ಅವನು ಇಲ್ಲ, ಅವಳ ಅಮ್ಮನೂ ಇಲ್ಲ, ಕೊನೆಗೆ ಆ ಕೆಲಸ ಮಾಡೋಳು ಇಲ್ಲ. ಯಾರು ಕೈ ಬಿಟ್ಟರು? ಪ್ರಣಯ ಪಾದನೆಗೆ
ಮಗು ಸುಧಾಸುಖವ ಸದಾ ಕೊಡುವ ತಪುಂಬಿನಿ ಪಕ್ಕಣ್ಣಯ್ಯ ಪಾಸನಿಗೆ ಕರಿದದಿ ಪ್ರೇಮ ಪೂಜಾರಿ ಬಾರಿ ಸಾರಿ ಪಕ್ಕಣ್ಣಯ್ಯ ಪಾಸನಿಗೆ ಚಿಂತಾಮಣಿ ರಾತ್ರಿಯೆಲ್ಲ ಮನೆಗೆ ಬರಲಿಲ್ಲ, ಎಲ್ಲಿ ಹೋಗಿರಬಹುದು? ಪೂಜೆ ವೇಳೆಯಾಯಿತು ಪ್ರಭು. ನನ್ನ ಚಿಂತೆಯಲ್ಲಿ ನಿನ್ನ ಸೇವೆಗೆ ತಡವಾಗದಿರಲಿ. ಆಶ್ಚರ್ಯವೇ! ಏನ್ ಆಶ್ಚರ್ಯ, ಅಂಥದ್ದೇನ್ ಕಂಡಿಯಯ್ಯ? ದೊಡ್ಡೋರೆ, ಇಷ್ಟು ದಿನ ಬಿಲ್ಲು ಮಂಗಳ ಹೂಮಾಲೆ ತರ್ತಿದ್ದ, ಇವತ್ತು ಅವನ ಹೆಂಡತಿ ತಂದು ಬಿಟ್ಟಿದಾಳಲ್ಲ. ಓಹೋ, ಆ ವಿನೋಬನ ಸಂಧಾನದಿಂದ ಬಿಲ್ವು ಮಂಗಳ ಚಿಂತಾಮಣಿ ಬಲೆಗೆ ಬಿದ್ದ. ಅಯ್ಯೋ ಪ್ರಾಣಿ, ರಾತ್ರಿ ಕಂಡು ಬಾವಿಗೆ ಹಗಲಲ್ಲಿ ಬಿದ್ದೀಯಾ? ಬಿಲ್ವ ಮಂಗಳರು ಅವರು ಏನೋ ಅವಸರದ ಕೆಲಸದ ಮೇಲೆ ಹೋಗಿದ್ದಾರೆ. ನಾನ್ ಬರೋದು ತಡವಾಯ್ತು, ಕ್ಷಮಿಸ್ಬೇಕು. ಭಕ್ತಾಪಾಯ ಭುಜಂಗ ಗಾರುಡ ಮಣಿಕಿ ಭಕ್ತಾಪಾಯ ಭುಜಂಗ ಗಾರುಡ ಮಣಿಗೆ ತ್ರೈಲೋಕ್ಯ ರಕ್ಷಾ ಗೋಪೀಲೋಚನ ಚಾತಕಾಂಬುಜ ಮಣಿ ಸೌಂದರ್ಯ ಮುದ್ರಾಮಣಿ ಕಾಂತಾಮಣಿ ರುಕ್ಮಿಣಿ ಘನಕುಜ ಗೋಪಾಲ ಚೂಡಾಮಣಿ ಜಗದಿ ಸಂಸಾರವಿದು ನೋಡೇ ಹಗಲನೇ ಬಂದ ಪಾಪದ ಫಲವಿದು ಜಗದಿ ಸಂಸಾರವಿದು ಸುಧಿಸುವಲ್ಲಿ ಸುಖ ಪಡಬಹುದೆಂದು ಮದುವೆಯ ಮಾಡಿ ದುರತಿ ಕಷ್ಟಗಳು ಅಯ್ಯ ಶಂಕ. ಏನ್ ದೊಡ್ಡವರೇ, ನಿನ್ನ ಗಂಟ್ಲು ಕಡ್ತಾನಾದ್ರೂ ಕಡಿಮೆ ಮಾಡು, ಇಲ್ಲ ಸುತ್ತ ಪಡ್ತಾನಾದ್ರೂ ಕಡಿಮೆ ಮಾಡು. ಯಾವ್ದು ಕಡಿಮೆ ಮಾಡಿದ್ರು ಕೆಲಸ ಅಡುಗಟ್ಟಾಗತ್ತಲ್ಲ. ನೀನ್ ಹೀಗೆ ರಾಗ ಹೇಳಿದ್ರೆ ಇಲ್ಲಿ ಲೆಕ್ಕ ಲಾಗ ಹಾಕುತ್ತಲ್ಲ. ನಾನು ಸುತ್ತೇ ಬಿಡ್ತೀನಿ, ಲೆಕ್ಕ ಬಿಡಿ. ಬಿಟ್ಟು ಏನ್ ಮಾಡೋದು ದೊಡ್ಡವ್ರೆ? ಒಂದೊಳ್ಳೆ ಕೆಲಸ ಮಾಡಿ. ಮತ್ತೆ ಏನಪ್ಪ ಒಳ್ಳೆ ಕೆಲಸ? ಏನು ಅಂದ್ರೆ, ನಮ್ಮಿಬ್ರಿಗೂ ಲೆಕ್ಕಾಚಾರ ಮಾಡಿ ನಾವೇನಾದ್ರೂ ಯಜಮಾನ್ರು ಕೊಡೋ ಹಾಗಿದ್ರೆ ಅದನ್ನ ಹಿಂದಿನ ಪುಟಕ್ಕೆ ಹಾಕಿ, ಅವರಿಂದ ನಮಗೇನಾದ್ರೂ ಬರೋ ಹಾಗಿದ್ರೆ ಮುಂದಿನ ಪುಟಕ್ಕೆ ಹಾಕ್ಬಿಡಿ. ಮತ್ತೆ ಒಳ್ಳೆ ಕೆಲಸ. ಹೌದೌದು, ನಮ್ ಯೋಗ್ಯತೆ ಬೆಳಕಕ್ಕೆ ಬರುತ್ತೆ. ಬರ್ಲಿ. ಯಾವನೇ ನಿನ್ನ ಬುದ್ಧಿ ಹೇಳ್ಕೊಟ್ಟವನು? ಯಜಮಾನನ ಗೊತ್ತಾದ್ರೆ ನಮ್ಮಿಬ್ರು ಪುಟಕ್ ಹಾಕಿ ಪಟ ಹಾರಿಸ್ ಬಿಡ್ತಾನೆ, ಗೊತ್ತಿದ್ಯೋ? ಹೇಳೋಕ್ ಬಂದ ದೊಡ್ಡದಾಗಿ. ಹೋಗೋ, ಯಜಮಾನ್ರು ಮಧ್ಯಾಹ್ನದಿಂದ ಅಂಗಡಿಗೆ ಬಂದಿಲ್ಲ, ಅವ್ರನ್ನ ನೋಡ್ಕೊಂಡು ಆ ವರದರಾಜಯ್ಯನ ಹತ್ರ ಬರೋ ಬಾಕಿ ವಸೂಲ್ ಮಾಡ್ಕೊಡ್ಬಾ. ಹೋಗೋ, ಯಜಮಾನ್ರನ್ ಬೇಕಾದ್ರೆ ನೀವು ಹುಡ್ಕೊಂಡು ಬನ್ನಿ, ವರದರಾಜಯ್ಯನ ಹತ್ರ ಹೋಗಿ ಅವನಿಂದ ಏನ್ ಬರ್ಬೇಕೋ ವಸೂಲ್ ಮಾಡ್ಕೊಂಡ್ ಬರ್ತೀನಿ. ಎಲ್ಲಿ ದಾರಿ ಖರ್ಚಿಗೆ? ದಾರಿ ಖರ್ಚಿಗೆ ಕೈಯಿಂದ ಹಾಕು, ಆಮೇಲೆ ನಿನ್ನ ಖರ್ಚಿಗೆ ಹಾಕ್ತೀನಿ. ಏನಿದ್ದು ಸುತ್ತಿಗೆ?
ಯಜಮಾನರು ನಮಸ್ಕಾರ. ನಮಸ್ಕಾರ. ಯಾಕೋ ಧನಿಗಳಿಗೆ ತುಂಬಾ ಬೇಸರ. ಅಯೋಗ್ಯ ಸಹವಾಸ. ಅಯೋಗ್ಯ ಯಾರ್? ನಾನೇ ಶುದ್ಧ ಮನೆ ಹಾಳ್ರು. ಏನಪ್ಪ ಗ್ರಹಚಾರ? ಮನುಷ್ಯರೇ, ಮೃಗಗಳು. ಹಾಗಾದ್ರೆ ನಾವಿಬ್ರು ಮೃಗದ ಜಾತಿಗೆ ಜಮಾನಿ. ಏಯ್ ತಲ ಹರಟೆ. ಅಲ್ಲ ಯಜಮಾನ್ರೇ, ನೀವೀಗ ಕೊಂಕಣ ಸುತ್ತಿ ಮೈಲಾರಕ್ಕೆ ಬರ್ತಿದ್ರೆ ನನಗೆ ಹೇಗ್ ಗೊತ್ತಾಗ್ಬೇಕು? ಕೊಂಕಣವೂ ಇಲ್ಲ, ಮೈಲಾರು ಇಲ್ಲ. ಒಬ್ಬ ಹೆಂಗ್ಸು ನನಗೆ ಮೋಸ ಮಾಡಿ ಒಡವೆಗಳನ್ನ ಹಾರಿಸ್ಬಿಟ್ಲು. ಆ ಅವಳು ಮೋಸ ಮಾಡಿ ಒಡವೆ? ಆ ಹೇಳಿ ಮೇಲೆ, ಹೇಳಿ ಮೇಲೆ ಬುರುಡೆ ಬಿಚ್ಚ ಹಾಕ್ತೀನಿ. ಯಾರ ಬುರುಡಿಯಯ್ಯ? ಮೊದಲು ಕಾರ್ಯ ಆಮೇಲೆ ಮಾತು. ಬನ್ರಿ. ಏನಪ್ಪ ಇದು? ಬನ್ರಿ. ನೋಡಿದ್ಯಾ ಈ ಒಡವೆಗಳು ನಿನ್ಗೆ ಹೇಗೊಪ್ಪುತ್ತೆ? ಏನೇ ಅದು ಅಂತ ಹಲ್ ಕಿರಿತಿದ್ದಿ ನೋಡ್ದಿಯೋ? ಒಂದೇ ಗಳಿಗೆ ಒಳಗೆ ಈ ಒಡವೆಗಳನ್ನ ಹೇಗ್ ಒಡೆದು ಬಿಟ್ಟೆ? ತಲೆ ಅಂತ ನಿನಗೂ ಇದೆ ದಂಡವಾಗಿ. ಈಗಿನ ಕಾಲದಲ್ಲಿ ಗಂಡ ಗುಂಡಿ ಮಾಡಿದ್ರೇನೆ ಗಂಟು ಮಾಡಕ್ ಸಾಧ್ಯ. ಹಾಗಿಲ್ದೆ ನನ್ನ ಗಂಡನ ಹಾಗೆ ಧರ್ಮವೇ ಜಯ ಅಂತ ಕೂತ್ರೆ ದರಿದ್ರವೇ ಗತಿ. ಅವಳ ಗಂಡ ಅಯ್ಯ ಅವನು ಭೂಮಿಗೆ ದಂಡ. ದಯ ಮಾಡಿ ತಿಂತೀನಲ್ಲ. ಇಲ್ಲೇ ನನ್ನ ಬಚ್ಚಿಟ್ಟಿದ್ದು. ಕುತ್ಕೊಳ್ಳಿ. ಸಿಂಗಾರಿ, ಸಿಂಗಾರಿ. ಅವಳ ಹೆಸರು ಸಿಂಗಾರಿ ಅಲ್ಲಪ್ಪ, ಬಂಗಾರ ಪೇಟೆ. ಬಂಗಾರ ಪೇಟೆ ಪ್ಯಾಟಿಯೋ ಕೋಟಿಯೋ ನೋಡುದಂತ ಸ್ವಲ್ಪ ಕೂತ್ಕೊಳ್ರಿ. ಸಿಂಗಾರಿ, ಸಿಂಗಾರಿ, ಸಿಂಗಾರಿ. ಇಗೋ ಈ ಒಡವೆ ಯಾರ್ ಕೇಳಿದ್ರು ಕೊಡ್ಕೂಡ್ದು, ನಾನ್ ಕೇಳಿದ್ರೆ ಮಾತ್ರ ಕೊಡ್ಬೇಕು. ಜೋಕಿ ಸಿಂಗಾರಿ, ಸಿಂಗಾರಿ, ಸಿಂಗಾರಿ. ಏ ಸಿಂಗಾರಿ, ಸಿಂಗಾರಿ. ಇಲ್ಲೇ ಕೂತ್ಕೊಂಡಿರಿ ಸಿಂಗಾರಿ. ಗಣಿಗಳೇ, ಇವಳೇ ತಾನೇ ನಿಮ್ ಒಡವೆಗಳನ್ನ ಹಾರಿಸಿದ್ದು. ಅಯ್ಯೋ ಇವಳಲ್ಲಪ್ಪ, ಇವಳಲ್ಲ, ಇವಳಲ್ಲ. ಏನ್ ಗಣಿಗಳೇ, ಇದೇ ಮನೆ ಅಂತೀರಿ, ಇಲ್ಲೇ ಬಚ್ಚಿಟ್ಟಿದ್ರು ಅಂತೀರಿ, ನಿಮ್ಗೆ ಬುದ್ಧಿಗಿದ್ದು ಕೆಟ್ಟಿದ್ಯೋ ಅಂತೀನಿ. ಏಯ್ ನಿನಗ್ ಬುದ್ಧಿ ಕೆಟ್ಟಿದೆ. ರತಿ ಆಗಿರೋ ಅವಳಲ್ಲಿ, ಕೋತಿ ಆಗಿರೋ ಇವಳಲ್ಲಿ. ಗಣಿಗಳೇ, ನಿನ್ನ ಬುದ್ಧಿ ಮಾತ್ರ ಮಂಕಲ್ಲ, ಕಣ್ಣು ಡೊಂಕು. ಇವಳೇನ್ರಿ, ಇವಳೇನ್ರಿ ಕೋತಿ ಆಗಿರೋದು? ಸರಿಯಾಗಿ ನೋಡ್ರಿ. ಅಯ್ಯಯ್ಯೋ ನೋಡ್ಲಾರನಪ್ಪ, ಈ ಕಾಡು ಕೋತಿನ ನೋಡ್ಲಾರೆ. ಇವಳಲ್ಲಯ್ಯ ನಮ್ಮ ಅಪ್ರಾಣಿ, ಇವಳಲ್ಲಯ್ಯ. ಒಳ್ಳೆ ಕಷ್ಟಕ್ಕೆ ಬಂತೆ. ಏನಯ್ಯ ಯೋಚನೆ ಮಾಡ್ತಾ ಇದ್ದೀಯ? ನಮ್ಮಿಬ್ರಲ್ಲಿ ಮುಠಾಲ್ರು ಯಾರು ಅಂತ. ನಾನಲ್ಲ, ನೀನೆ. ಅವಳೆಲ್ಲೋ ಒಳಗಡೆ ಔತ್ಕೊಂಡಿರ್ಬೇಕು. ಸರಿಯಾಗಿ ನೋಡಯ್ಯ. ಏನ್ ಮಾಡ್ದೆ ಇಲ್ರಿ. ಬಂಗಾರ ಏನು ಅವಳೇ ಕಣಯ್ಯ, ಅದೇನ ನೋಡ್ಬೇಕು. ವಿಚಾರಿಸ್ಕೊಳಯ್ಯ. ಅಯ್ಯೋ ಹೋಗಯ್ಯ, ವಿಚಾರಿಸ್ಕೋ. ನಿಮ್ಮ ಕೇಳ್ಕೊಂಡು ನಾನು ಅವಳನ್ನ ವಿಚಾರಿಸ್ಕೊಂಡ್ರೆ ಆಮೇಲೆ ಅವಳ ಗಂಡ ನಮ್ಮಿಬ್ರು ಚೆನ್ನಾಗಿ ವಿಚಾರಿಸ್ಕೊಂಡ್ಬಿಡ್ತಾನೆ. ಗಾಡಿ ನೋಡಿ, ಅವನ್ನೇ ಕರ್ಕೊಂಡು ಬಂದು ಇದ್ರ ತೀರ್ಮಾನ ಮಾಡ್ಸೋಣ. ಬನ್ನಿ ಬಂಗಾರಪೇಟೆ, ಸುಮ್ಮನೆ ಕಟ್ಕೊಂಡು ಬಂದ್ರಿ ನಿಮ್ ಮೂಟೆ. ರೇ ಸ್ವಾಮಿ. ಯಾರಪ್ಪ? ಒಂದ್ ಬೆಳ್ಳಿ ತಟ್ಟಬೇಕಾಗಿದೆಯಲ್ಲ. ಒಂದಂಗಡಿ ಹೋಗು. ಅಯ್ಯಾ
ಒಂದಂಗಡಿಗೆ ಹೋಗು ಅಂತ ಹೇಳಲಿಲ್ಲ ನೈವೇದ್ಯ ಯಾವನೇ ಯಾವನು ಏನಯ್ಯ ನಾವು ಮಾನವಾಗಿ ಬಾಳ್ಬೇಕು ಮನೆ ಹಾಳು ಉಣಿಸ್ಕೊಂಡು ಊರು ಬಿಡ್ಬೇಕು ಅದಕ್ಕೇನಂತೆ ಅನುಕೂಲವಾದ ಹಾಗೆ ಮಾಡೋಣ ಅಂದ್ರೆ ಮಾನ ಹೋದ್ರು ಸರಿ ನಿನಗೆ ಕಂಡೋನು ಗಂಟು ಮುಖ್ಯ ಅನ್ನು ಸಿಕ್ಕೋದಾದ್ರೆ ಕಂಡೋಂದೇನು ಊರ್ನೋರ್ದೆಲ್ಲ ಇರ್ಲಿ ಏಯ್ ನನ್ನ ಯಾರು ಅಂತ ತಿಳ್ಕೊಂಡಿದ್ಯಾ ಅಯೋಗ್ಯ ನಾನೇನು ಯೋಗ್ಯ ಅಂತ ತಿಳ್ಕೊಂಡಿದ್ದೆ ಸರಿ ಗೊತ್ತಾಯ್ತು ಬಿಡಿ ಶುದ್ಧ ಕಳ್ಳ ಅಯ್ಯೋ ಅಯೋಗ್ಯ ಶುದ್ಧ ಕಳ್ಳ ಎಲ್ಲ ಒಂದೇ ಅರ್ಥ ಅಲ್ವ ಯಜಮಾನ್ರೆ ಯಾರಿಗೆ ಹೇಳ್ತಿದ್ಯಾ ಈ ಮಾತುಗಳನ್ನ ಇಷ್ಟೊತ್ತು ಅವ್ರು ಯಾರಿಗೆ ಹೇಳಿದ್ರು ಅವರಿಗೆ ನಿನಗೆ ಕಣಯ್ಯ ನಿನಗೆ ಓ ಹಾಗ ವಿಳಾಸ ತಪ್ಪಾಯ್ತು ಬಿಡಿ ನಿನ್ನ ತಲೆ ಅರ್ಥ ತಿಳಿದ್ರೆ ಅನ್ನ ಹಾಕೋ ಧಣಿ ಹತ್ರ ಐದು ಪೈಲಾಗಿ ಮಾತಾಡ್ತಾ ಇದೆಯಲ್ಲಯ್ಯ ನಿನ್ ಹೆಂಡತಿ ಮೋಸ ಮಾಡಿ ಧಣಿ ಒಡವೆಗಳನ್ನ ಹಾರಿಸ್ಬಿಟ್ಟಿದ್ದಾಳೆ ನನ್ನ ಹೆಂಡತಿ ಒಡವೆ ಗಂಟು ನನ್ನ ಹೆಂಡತಿ ಒಡವೆ ಗಂಟು ನನ್ನ ಹೆಂಡತಿ ನೈವೇದ್ಯ ಬಂಗಾರಿ ಬಂಗಾರಿ ಏ ಬಂಗಾರಿ ಇವಳೇ ಯಜಮಾನ್ರೆ ಇವಳೇ ಈ ಒಡವೆಗಳೇ ಯಜಮಾನ್ರೆ ಅಷ್ಟು ಗೊತ್ತಾಗಲ್ಲೇನಯ್ಯ ಏ ಬಂಗಾರಿ ಏನೇ ಬಂಗಾರಿ ಯಜಮಾನ್ರಿ ಮೋಸ ಮಾಡಿ ಈ ಒಡವೆಗಳೆಲ್ಲ ಹಾರಿಸ್ಕೊಂಡ್ ಬಂದೇನೆ ನೀವು ಸುಮ್ಮನೆ ರೀ ಹಾರಿಸ್ಕೊಂಡ್ ಬಂದೇನೆ ಊಂತ ತಲೆಯಾಡಿಸ್ತೀಯ ನಿನಗಿಷ್ಟು ಧೈರ್ಯ ಬಂತೇನೆ ಮಳ್ಳಿ ಹಾಗಿದ್ದುಕೊಂಡು ನನ್ನ ಗೌರವಕ್ಕೆ ಇಟ್ಟಿಯಾ ಪಳ್ಳಿ ಇವತ್ ನೀನು ಹುಟ್ಟಲಿಲ್ಲ ಅನಿಸ್ತೀನಿ ಹೇಳೇ ನೀನೇ ಒಡವೆಗಳನ್ನ ಹಾರಿಸ್ಕೊಂಡು ಬಂದಿಯೋ ಅಥವಾ ಯಜಮಾನ್ರೆ ತಂದ್ಕೊಟ್ರು ಇಲ್ಲಯ್ಯ ನಾನಲ್ಲಯ್ಯ ಇವಳೇ ಅಂಗಡಿಗೆ ಬಂದ್ಲು ಇದೇನು ಅದೇನು ಅಂತ ಕೇಳಿದ್ಲು ಬೆಲೆ ಎಷ್ಟು ಅಂದ್ಲು ಅಂದ್ಲೆ ಒಡವೆಗಳನ್ನೆಲ್ಲ ಮೈ ಮೇಲೆ ಹಾಕೊಂಡ್ಲು ನನ್ನ ಕಣ್ಣು ಮುಚ್ಕೊಂಡು ತಲೆ ಕೆಳಕ್ ಹಾಕೊಳ್ಳಿ ಅಂತಂದ್ಲು ಕೊನೆಗೆ ಹೇಳ್ದಕ್ಕೆ ಹೇಳ್ದೆ ಓಡ್ ಬಂದ್ಲು ಹೌದೇನೆ ನಿನಗಿಂತ ದುರ್ಬುದ್ಧಿ ಯಾಕೆ ಹುಟ್ಟು ಇವ್ರು ಸಂಬಳ ಕೊಡೋ ದೊಡ್ಡ ಮನುಷ್ಯ ಅನ್ನೋ ಧರ್ಮ ಕರ್ಮ ಸ್ವಲ್ಪ ಆದ್ರೂ ನೋಡ್ಬಾರ್ದಾಗಿತ್ತೇನೆ ಸಾಯೋ ಆಗಿದ್ನೆಲ್ಲ ಎಲ್ಲಿಗೆ ಹೊತ್ಕೊಂಡು ಹೋಗ್ತೀಯಾ ಬೇಷ್ ಬೇಷ್ ಸರಿಯಾಗಿ ಹೇಳದೆ ಏನೇ ಆ ಸರಿಯಾಗಿ ಹೇಳೋದು ನಿನಗೆ ಯಾವನೇ ಯಾವ ಬುದ್ಧಿ ಹೇಳ್ಕೊಟ್ಟವನು ನಿನ್ ತಲೆಯಲ್ಲಿರೋದೇನು ಮೆದುಳೋ ಜಡಿ ಮಣ್ಣು ಇದ್ಯಾಕೆ ನನ್ನ ಮೇಲೆ ಕಲಿಯುಗದ ಕರ್ಣ ಅಂತ ಖಿಲ್ಲ ತಗೊಂಡಿರೋ ಕಲ್ಕುಂಟೆ ಕಬ್ಬಾತ ಏನು ವಂಶ ಅಂತ ಏನು ತಿಳ್ಕೊಂಡ್ಬಿಟ್ರಿ ಅಂತ ವಂಶದಲ್ಲಿ ಹುಟ್ಟಿರೋ ಈ ಅಭಿನವ ಹರಿಶ್ಚಂದ್ರ ನೈವೇದ್ಯನ ಮಾನಾತಕ್ಕೆ ಎಷ್ಟು ದಿನ ಕಾದ್ಕೊಂಡಿದ್ದರಿ ಅಂಗಡಿ ಬಂದಂತೆ ಅದೇನು ಇದೇನು ತಲೆ ಕೆಳಗೆ ಹಾಕೊಳ್ಳಿ ಕಣ್ಣು ಮುಚ್ಕೊಳ್ಳಿ ಅಂತ ಹೇಳಿ ಹೇಳಿದ್ರೆ ಕೆಳಗೆ ಓಡ್ ಬಂದಂತೆ ಅಲ್ರಿ ಬಾಯಿಲ್ದಿರೋ ಈ ಮೂಗಿ ಇಷ್ಟೆಲ್ಲ ಹೇಗ್ರಿ ಮಾತಾಡ್ತಾಳೆ ಸುಳ್ಳು ಹೇಳೋ ನಿಮ್ಮ ನಾಲ್ಗಿನ ಕಿತ್ ಕೈ ಕೊಡ್ಬೇಕೋ ಬೇಡೋ ಹೇಳ್ರಿ ಹೇಳಯ್ಯ ಇವಳು ಮೂಗಿನೇ ಹೌದೇನೆ ಅನುಕೂಲಯ್ಯ ನಿಮ್ಮನ್ನೆತ್ತಿದಷ್ಟು ಎಣ್ಣೆ ಸಗಣಿ ಮೆತ್ತಿದ್ರು ಹೋಗ್ರಿ ಇದ್ಯಾಕಯ್ಯ ನೀನು ಹೀಗೆ ಆಡ್ತಿ ಅಲ್ರಿ ನನ್ನ ಹೆಂಡತಿ ಮುಖ ತೋರಿಸಿದ್ರೆ ಅವಳಲ್ಲ ಅಂತೀರಿ ಈ ಮೂಗಿನ ತೋರಿಸಿದ್ರೆ ಏನೇನೋ ಮಾತನಾಡಿದ್ಲು ಅಂತೀರಿ ಏನ್ರಿ ಏನ್ರಿ ನಿಮ್ಮನ್ನ ಕಟ್ಕೊಂಡು ನಾನು ಎಲ್ರಿ ಸಾಯ್ಲಿ ಇದು ಒಳ್ಳೆ ಕಷ್ಟಕ್ಕೆ ಬಂತೆ ಅಪ್ಪ ನೈವೇದ್ಯಪ್ಪ ಅಯ್ಯ ಅನುಕೂಲಯ್ಯ ಇದು ಒಂದು ನನಗೆ ಅರ್ಥವಾಗ್ತಿಲ್ಲ ಆ ಒಡವೆಗಳು ನನಗೆ ಕೊಡಿಸ್ಬಿಡ್ರಯ್ಯ ಒಡವೆ ಇರೋದು ಈಕೆ ಮೈ ಮೇಲೆ ಇದೆಲ್ಲ ಆಟ ಈಕೆಗೆ ಇರಬೇಕು ನಿಂತಿದ್ದಾನೆ ನೋಡಿ ಮಹಾನುಭಾವ ಕೇಳಿ ಇವನ್ನ ನನ್ನೇನು ಕೇಳೋದು ನನಗಿರೋ ಅಧಿಕಾರ ಇವಳ ಮೇಲೆ ಇವಳು ಹಾಕೊಂಡಿರೋ ಒಡವೆಗಳಲ್ಲ ಹರಿಶ್ಚಂದ್ರನಾಗ ಮಾತಾಡ್ಬೇಡ ಕಣಯ್ಯ ಸುಮ್ಮನೆ ಒಡವೆ ಕೊಡ್ಸು ನೀನ್ಯಾವನೆ ಆ ಕೇಳೋಕೆ ಏನಂತೆ ಏನಂತೆ ಅಯ್ಯ ಬೇಡ್ರಯ್ಯ ಬೇಡಪ್ಪ ಯಾಕಯ್ಯ ಈ ಜಗಳ ಯಾಕ್ರಯ್ಯ ಸುಮ್ಮನೆ ಹೋಗಿ ಆಚೆ ಇವತ್ತಿನ ಮರಿಗೆ ಈ ಮನೆ ಹೊಸಲು ತುಳಿದವನಲ್ಲ ನಿಮ್ಮಂತ ಬುದ್ಧಿಗೇಡಿಗಳು ಸಾಲ ಸಮಾಡಿ ನನಗೆ ಎಂಥ ಅವಮಾನ ಆಯ್ತು ನೋಡಿ ಯಾರಯ್ಯ ಬುದ್ಧಿಗೇಡಿ ಮಹಾ ದೊಡ್ಡ ಮನುಷ್ಯ ನನ್ನ ಮನೆಗೆ ಬಂದ ನೀನಂತವನು ವೇಷ್ ವೇಷ್ ಒಪ್ಪಿದೆ ಕಣೆ ನಿನ್ನ ನಿನ್ನ ಮಂಕು ಅಂತ ತಿಳ್ಕೊಂಡಿದ್ನಲ್ಲ ನಾನು ನೀನಲ್ಲಪ್ಪ ಮಂಕು ನಾನು ಮಂಕ್ನವರಪ್ಪನವರಪ್ಪ ನಾನು
ನನ್ನ ರನ್ನ, ನನ್ನ ಬಂಗಾರ, ನನ್ನ ಚಿನ್ನ, ಆಹಾಹಾ ಮುಗಿ ಮೆಚ್ಚಿದೆ ನಾ ತಲೆದೂಗಿ. ನೋಡು ಇವುಗಳನ್ನೆಲ್ಲ, ಈ ಒಡವುಗಳನ್ನೆಲ್ಲ ಹಾಕೊಡೋ ಹೊತ್ತಲ್ಲ, ಇದನ್ನೆಲ್ಲ ಪೆಟ್ಟಿಗೆಯಲ್ಲಿ ತೆಗೆದಿಟ್ಟು ಜೋರು ಬೀಗ ಹಾಕಿಬಿಡು. ಜೋರು ಬೀಗ ಹಾಕಿದ್ದೆ, ಬೇಕಾದ್ರೆ ಒಂದು ಒರಳಕಲ್ಲು ಎತ್ತಿಟ್ಟುಡು. ಒರಳಕಲ್ಲು ಎತ್ತಿಟ್ಬಿಡ. ನೋಡು ಇವುಗಳನ್ನ, ಈ ಒಡವುಗಳನ್ನ ಯಾರ ಕೈಲಿ ಕೊಡ್ಲು ಬೇಡ, ಈ ಒಡವುಗಳನ್ನ ಕೊಡ್ಲು ಬೇಡ, ಯಾರು ಹೇಳು ಬೇಡ. ಬಿಟ್ಟಿ ಗಂಟ್ ಸಿಕ್ಕಿದ್ರೆ ಜೋಡಿ ಬೀಗಾನ ಹಾಕ್ತೀರಿ, ಗಾಡಿನೂ ಬಿಡ್ತೀರಿ, ಕೊಡೇನ ನೋಡ್ವೆ. ಅಲ್ಲ ಇದೇನು ಇದು? ಇದೆ ಏನೇ ಒಡವುಗಳು ನೀನಲ್ವೇ ಗಿಟ್ಸಿದ್ದು? ಅವಳೇ ನಿನ್ ಬುದ್ಧಿಗಷ್ಟು ಬೆಂಕಿ ಹಾಕ. ಅಮ್ಮ ಸಿಂಗಾರಮ್ಮ, ಈ ಪಾತ್ರೆ ಬೇಕಾಗಿತ್ತಲ್ಲ. ಇದೇನ್ ಮೈದ್ನರೇ, ನಿಮ್ ಮನೇಲಿ ಇಲ್ವೇ? ಇದೆ, ಆದ್ರೆ ನಾನು ಸ್ಮಶಾನಕ್ಕೆ ಹೋಗಿ ಬರ್ಬೇಕಾದ್ರೆ ಕಂಡೋರ್ ಮನೆ ಪಾತ್ರನೇ ಬೇಕು, ಅದಕ್ಕೆ ಬೇಕು ಕೊಡಬಾರ್ದೆ. ಇದೇನಿದು ವಿಚಿತ್ರವಾಗಿದೆಯಲ್ಲ. ಅಲ್ಲಿ ಹೋಗಿ ಬಂದ್ಮೇಲೆ ಸಚಿತ್ರವಾಗೆಲ್ಲ ಹೇಳ್ತೀನಿ. ಸರಿ ತಗೊಂಡು. ಮಂಗಳ ದಾರಿ ತಪ್ಪಿದನೆ ನನ್ನ ಬಿಲ್ವ, ವೇಶ್ಯ ಸಹವಾಸಕ್ಕೆ ಸಿಕ್ಕಿಬಿದ್ದನೆ. ನಾನಂತೂ ನಂಬಲಾರೆ, ಆದರೂ ಈಗಲೇ ಶಾಂತಳನ್ನು ಎಚ್ಚರಿಸಬೇಕು. ಹೌದು ಹೌದು ಶಾಂತ, ಶಾಂತ ನೀನು ಬಿಲ್ವರನ್ನು ನಿನ್ನ ಅಧೀನದಲ್ಲಿಟ್ಟುಕೊಳ್ಳಬೇಕು. ನಿನ್ನ ಸರ್ವಸ್ವವನ್ನು ವೇಸಿಯೋರ್ಗಳು ಯೋಚನೆ ಮಾಡಬೇಡ, ಇದು ಸಮಯವಲ್ಲ. ಹಿಮ್ಮೆಟ್ಟಿದರೆ ಸೋಲಿಸಿದ್ದ. ನಾನು ಹೇಳ್ತಿದ್ದೀನಿದ್ದೆ ಮಾವನವರೇ, ಇದು ನಿಜವೇ? ಮಗು, ಈ ಮುದಿನಾಲಿಗೆಗೆ ಸುಳ್ಳು ಹೇಳುವುದು ತಿಳಿಯದು. ಆದರೂ ಬಿಲ್ವನು ನನ್ನ ಹೆಮ್ಮೆಯ ಪುತ್ರನೆಂಬುದನ್ನು ಮಾತ್ರ ನೀನು ಮರೆಯಬೇಡ. ಪಾಲೆ ಬಲು ಚದುರೆ ನೀ ಗೈದ ಕುಶಲ ಕವಿಸಿದು ಸುಖದ ಮಲ ಚಾರ. ಬಾಲೆ ಬಲು ಚದುರೆ ನೀ ಗೈದ ಕುಶಲ ಕವಿಸಿದು ಸುಖದ ಮಲ ಚಾರ. ಬಾಲೆ ಬಲು ಚದುರೆ ನೀ ಗೈದ ಕುಶಲ ಕವಿಸಿದು ಸುಖದ ಮಲ. ಬಲ ಬಿನ ಬಲ ಬೇರೆ
ಮೋಹಿನಿ ನಿಲ್ಲು ನಿಲ್ಲು ಕೋಕಿಲೆ ಪಾರುವೆ ಏಕೆ ಮನ ಮೋಹಿನಿ चपले ये चंचले बाले चदुरे नी मेरे जीवन पावना चपले ये चंचले बाले चदुरे नी मेरे जीवन पावना ಬನ್ನರಮಣಿ ಗೊಲಿದು ಧುಮ್ಮು 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 ಕಿತ್ತದು ಸಭಸಕಿ ಧುಮ್ಮು 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 ಕಿತ್ತದು ಎಲ್ಲದೆ ಮತ್ತ ಬನ್ನರಮಣಿ ಗೊಲಿದು ಧುಮ್ಮು 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 ಕಿತ್ತದು ಸಭಸಕಿ ಧುಮ್ಮು 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 ಕಿತ್ತದು ಗಾಳಿಗೆ ಬಾಗುವಲತೆ ತೂಗು ತೂಗು ರಸದುಯ್ಯಲೆಯಲಿನಿ ಬೀಸುವ ಗಾಳಿಗೆ ಬಾಗುವಲತೆ ಎಲೆ ಮಡಿಲಲಿ ಮಣಿ ಮಾಲೆಯೊಲು ಮಾಲೆಯೊಲು ಎಲೆ ಮಡಿಲಲಿ ಮಣಿ ಮಾಲೆಯರು ಮಾಲೆಯರು ಏಲು ಬದರದಲ್ಲಿ ನೀರಿನಲೇ ನೀರಿನಲೇ ಏಲು ಬದರದಲ್ಲಿ ನೀರಿನಲೇ ನೀರಿನಲೇ ಹೂಗಲಿ ಬೀಗಲಿ ಕುಯ್ಯಾಲೇ ಉಯ್ಯಾಲೇ ಉಯ್ಯಾಲೇ ಉಯ್ಯಾಲೇ
ನನ್ನ ಎದೆಯಲ್ಲೂ ನೋವು ಯಾತನೆ ರಕ್ತ ಚಿನ್ನ ಚಿನ್ನ ಬರುತ್ತಿದೆ. ಅವರು ಈ ದಿನ ಮನೆಗೆ ಬರಲಿ, ಧೈರ್ಯ ಮಾಡಿ ಕೇಳಿಯೇ ಬಿಡುತ್ತೇನೆ. ನಾನು ಏನು ತಪ್ಪು ಮಾಡಿದೆ ತಿಳಿಸುವರೆಂದು. ಆದರೆ ಹೇಗೆ ಎದುರಿಸಲಿ? ಹೃದಯವೇ ಹೂವಾಗ ಬೇಡ, ಕಲ್ಲಾಗು. ದೇವರೇ, ನನ್ನ ಪತಿಯನ್ನು ಎದುರಿಸುವ ಧೈರ್ಯ ನನಗೆ ಕೊಡು. ಚಂದ, ಕುಳಿತುಕೋ ಶಾಂತ. ನಿಮ್ ಫಲಹಾರ ಇನ್ನೂ ಆಗಿಲ್ವೇನ್ ತೋರುತ್ತೆ. ತರ್ತೇನೆ, ಕುಳಿತುಕೊಳ್ಳಿ. ಮಲ್ಲಿಗೆ ಹೂವಿನ ಹಾರ. ನನ್ನ ಚಿಂತಾಮಣಿಗೆ ಮಲ್ಲಿಗೆ ಹೂವೆಂದರೆ ಎಷ್ಟು ಪ್ರೀತಿ. ಅವಳ ಕಪ್ಪು ಜಡಿಯಲ್ಲಿ ಮಲ್ಲಿಗೆ ಹೂವು ಎಷ್ಟು ಸೊಗಸಾಗಿ ಕಾಣುವುದು. ನಾನು ಹೋಗುವಾಗ ಈ ಹಾರವನ್ನು ತೆಗೆದುಕೊಂಡು ಹೋಗಬೇಕು. ನನ್ನ ಚಿಂತಾಮಣಿಯಂತೆ ಮಲ್ಲಿಗೆಯೂ ಕೋಮಲ ಪುಷ್ಪ. ನಾನು ಹೋಗುವಷ್ಟರಲ್ಲಿ ಒಣಗಿ ಹೋದರೆ? ಈಗಲೇ ಹೋಗಿ ಹಾರವನ್ನು ಕೊಟ್ಟು ಬರುತ್ತೇನೆ. ಫಲಹಾರವನ್ನು ತೆಗೆದುಕೊಳ್ಳದೆ ಹೊರಟೋದ್ರು. ನಿನ್ನೂರು ಮಾತನಾಡಿಸ್ತಾ ಅಷ್ಟು ಬಿಗ್ವಾಗಿ ಬರ್ದಾಗಿತ್ತು. ಓ ಮನಸ್ಸೇ, ನೀನೇಕೆ ಉಯ್ಯಾಲೆಯಂತೆ ಅತ್ತಿನಿತ್ತ ಆಡ್ತಿರುವೆ? ಹೂವಿನ ಹಾರವೇನಾಯಿತು? ತಮ್ಮ ಪ್ರೇಯಸಿಗೆ ತೆಗೆದುಕೊಂಡು ಕೊಡಲು ಹೋದರೋ ಏನೋ. ಕಷ್ಟಪಟ್ಟು ಕಟ್ಟಿದವಳು ನಾನು, ಅದರ ಫಲ ಅವಳಿಗೆ. ನನ್ನ ಯಾವ ತಪ್ಪಿಗೆ ಈ ಶಿಕ್ಷೆ ದೇವ? ನೀವು ಕೈ ಹಿಡಿದರೆ ನಾನು ಹೇಗೆ ಹೂ ಕೀಳಲಿ? ನೀನು ಕೀಳಬಾರದೆಂದೇ ನಾನು ಕೈಯನ್ನು ಹಿಡಿದಿರುವುದು. ದೇವರ ಪೂಜೆ ಮಾಡುವುದಕ್ಕೆ ಹೂ ಬೇಕಾಗಿದೆ, ಕೈ ಬಿಡಿ. ಇದೇನು ಹುಡುಗಾಟ? ದೇವರ ಪೂಜೆಗೆ ಹೂವೇ ಬೇಕೇ? ಹೂವಿಲ್ಲದೆ ದೇವರ ಪೂಜೆ ಮಾಡಲು ಸಾಧ್ಯವೇ? ಶ್ರದ್ಧೆ, ಆಸಕ್ತಿ, ಭಕ್ತಿ, ಭಜನೆ, ಇವುಗಳಲ್ಲಿ ಯಾವುದಾದ್ರೂ ಸಾಕು. ಆ ಏಕಾಗ್ರತೆ ನಿಮಗಿರಬಹುದು, ಆದ್ರೆ ನನಗೆ ಹೂವೇ ಬೇಕು. ಹಾಗಾದ್ರೆ ತೆಗೆದು. ಎಷ್ಟು ಸುವಾಸನೆಯಾಗಿದೆ! ನನಗೆ ಮಲ್ಲಿಗೆ ಹೂವೆಂದರೆ ಬಹಳ ಆಸೆ. ಆದುದರಿಂದಲೇ ನಾನು ಇದನ್ನು ತೆಗೆದುಕೊಂಡು ಬಂದದ್ದು. ಎಲ್ಲಿ ಮುಡಿದುಕೋ. ನನಗಾಗಿ ಕಟ್ಟಿ ತಂದಿರಾ? ಶಾಂತ ಕಟ್ಟಿದ್ದಳು, ನಾನು ತೆಗೆದುಕೊಂಡು ಬಂದೆ. ನಿಜವಾಗಿ ಈ ಹೂಗಳನ್ನು ಕಟ್ಟುವಾಗ ಅವರು ಯಾವುದೋ ಯೋಚನೆಯಲ್ಲಿದ್ದರೋ ಏನೋ, ಹೂಗಳನ್ನು ಸರಿಯಾಗಿ ಕಟ್ಟಿಲ್ಲ. ಯಾಕೆ, ಹಾರ ಏನಾಗಿದೆ? ಅವರು ಈ ಹಾರವನ್ನು ಕಟ್ಟುತ್ತಿರುವಾಗ ಅವರ ಅಸ್ಥಿರತೆಯಿಂದ ಬೆರಳುಗಳು ಕಂಪಿಸುತ್ತಿದ್ದವೇನೋ. ನನಗೇನು ಹಾಗೆ ಕಾಣುವುದಿಲ್ಲವಲ್ಲ? ಹೆಣ್ಣಿನ ಪಳಗಿದ ಕೈ ಇದನ್ನು ಕಟ್ಟಿದಂತಿಲ್ಲ.
ನಮ್ಮ ತಂದೆ ಇವರ ಆರೋಗ್ಯ ಚೆನ್ನಾಗಿಲ್ಲ ಎಲ್ಲೋ ಅವರ ದೇಹ ಸ್ಥಿತಿ ವಿಚಾರವಾಗಿ ಯೋಚಿಸುತ್ತಾ ಅವಳು ಮಾಲೆ ಹೆಣೆದಿರಬೇಕು ನಿಮ್ಮ ತಂದೆಯವರಿಗೆ ದೇಹಾಲಸ್ಯವಾಗಿದೆಯೇ ಏನಾಗಿದೆ ಮುಪ್ಪು ಕವಿಯುತ್ತಾ ಬಂದಿದೆ ಹಾಸಿಗೆ ಹಿಡಿದು ಮಲಗಿ ಬಿಟ್ಟಿದ್ದಾರೆ ಅವರನ್ನು ನೋಡಿಕೊಳ್ಳುವವರು ಯಾರು ಶಾಂತ ನನಗಿಂತ ಚೆನ್ನಾಗಿ ಅವರ ಯೋಗಕ್ಷೇಮವನ್ನು ನೋಡಿಕೊಳ್ಳುತ್ತಾಳೆ ಆದರೂ ನಿಮ್ಮ ತಂದೆಯವರ ಸೇವೆ ಮಾಡಬೇಕಾದದ್ದು ನಿಮ್ಮ ಕರ್ತವ್ಯ ಅವರಿಗೆ ಗುಣವಾಗುವವರೆಗೂ ನೀವು ಅಲ್ಲಿಯೇ ಇರಬೇಕೆಂದು ನನ್ನ ಪ್ರಾರ್ಥನೆ ನಾನು ಇಲ್ಲಿಗೆ ಹೇಗೆ ಬಾರದಿರಲಿ ಚಿಂತಾ ನಿನ್ನನ್ನು ಒಂದು ದಿನ ಕಾಣದೇ ಇದ್ದರೆ ನನಗೆ ಎಷ್ಟು ಕಷ್ಟವಾಗುತ್ತದೆ ಗೊತ್ತೆ ನಿಮ್ಮನ್ನು ಕಾಣದೆ ನಾನು ಸುಖವಾಗಿರುವನೆಂದು ಭಾವಿಸಿದಿರ ಆದರೆ ಕರ್ತವ್ಯ ನಮ್ಮ ಸಂತೋಷಕ್ಕಿಂತಲೂ ಹೆಚ್ಚಿನದು ಹೋಗಿ ಬನ್ನಿ ನೋಡ್ಬೇಕಾಗಿದೆಯೋ ನನ್ನ ಮುದಿಕಣ್ಣುಗಳು ಈ ಅನ್ಯಾಯವನ್ನು ನೋಡಲಾರವು ಮಗು ಸಜೀವವಾಗಿ ಚಿಂತೆಯಲ್ಲಿ ಉರಿಯುವುದಕ್ಕಿಂತಲೂ ಸತ್ತು ಚಿತೆಯಲ್ಲಿ ಒಂದೇ ಬಾರಿಗೆ ಭಸ್ಮವಾಗಲು ನನ್ನನ್ನು ಬಿಡು ಎಂದರು ನಾನು ಕೃಷ್ಣನ ಪಟ್ಟಕ್ಕೆ ಹಾಕ್ಬೇಕು ಅಂತ ಹೂನಹಾರವನ್ನು ಉಯ್ಯಾಲೆ ಮೇಲಿಟ್ಟಿದ್ದೆ ನೀವೇನಾದ್ರೂ ನೋಡಿದ್ರ ಅನ್ನ ಬಿಸಿ ಸ್ವಲ್ಪ ಬೇಯಿಸು ನೀವೇನಾದ್ರೂ ನೋಡಿದ್ರ ಹೂನಹಾರ ಎಲ್ಲಿಟ್ಟಿದ್ದೀರಿ ಹೇಳಿ ನಾನು ಮಲಗೋಕ್ ಮುಂಚೆ ದೇವ್ರ ಪಟ್ಟಿ ಬಿಡಿಸ್ಬೇಕು ಹಾರ ನನ್ನ ಬಳಿಯಲ್ಲಿಲ್ಲ ಯಾರಿಗಾದ್ರೂ ಕೊಟ್ಟಿರಾ ಹೆಂಡತಿ ಸೀತೆ ಅಂತಿರುವಾಗ ಗಂಡನು ರಾಮನಂತಿರಬೇಕೆ ಹೊರತು ಕೃಷ್ಣ ಅಂತಿರಬಾರದು ಎಂದು ಹಿಂದೊಮ್ಮೆ ನೀವೇ ನನಗೆ ಹೇಳಿದ್ರಿ ಸೀತಾಮಾತೆಯ ಪಾದ ಧೂಳಿನ ಯೋಗ್ಯತೆಯೂ ಸಹ ನನಗಿಲ್ಲ ನನ್ನ ಎದೆಯಿಂದು ಜ್ವಾಲಾಮುಖಿ ಆಗಿದೆ ಗಂಡನು ತಪ್ಪುದಾರಿ ಹಿಡಿದಾಗ ಹೆಂಡತಿಯು ನಿರ್ಜೀವ ಗೊಂಬೆಯಂತೆ ಸುಮ್ಮನಿರಬಾರದು ಗಂಡನಿಗೆ ವಿವೇಕವನ್ನು ಹೇಳಿ ಸನ್ಮಾರ್ಗಕ್ಕೆ ತರಬೇಕು ಎಂದು ನೀವೇ ನನಗೆ ಉಪದೇಶ ಮಾಡಿದ್ರಿ ನಿಮ್ಮ ಮಾತಿನಿಂದೇ ನಾನು ನಡೆಯುತ್ತಿದ್ದೇನೆ ಇನ್ನಾದ್ರೂ ಆ ಹೆಂಗಸಿನ ಸಾಹಸ ಬಿಟ್ಬಿಡಿ ಶಾಂತ ನಾನು ಗಂಡಸು ನನ್ನನ್ನು ತಡೆಯುವ ಅಧಿಕಾರ ನಿನಗಿಲ್ಲ ಎಂದು ನೀವು ಅಗ್ನಿ ಸಾಕ್ಷಿಯಾಗಿಯೂ ಗುರು ಹಿರಿಯವರ ಮುಂದೆ ಕಟ್ಟಿದಿರೋ ಅಂದಿನಿಂದ ನಿಮ್ಮ ಮೇಲೆ ನನಗೆ ಅಧಿಕಾರವಿದ್ದೇ ಇದೆ ನಾನು ತಪ್ಪು ಮಾಡ್ತೇನೆ ನಾನು ಅಪರಾಧಿ ಎಂದು ನನಗೆ ಗೊತ್ತಿದೆ ಆದರೆ ಸೂಚಿಗಳು ಕಬ್ಬಿಣವನ್ನು ಆಕರ್ಷಿಸುವಂತಾಗಿದೆ ನನ್ನ ಸ್ಥಿತಿ ನಾನು ಚಿಂತಾಮಣಿಯನ್ನು ಬಿಡಲಾರೆ ಶಾಂತ ಬಿಡಲಾರೆ ಸಾಲದುದಕ್ಕೆ ನಾನು ಅವಳ ಪ್ರೇಮದ ಸರಿಯಾಳು ಎಂದು ವಾಗ್ದಾನ ಮಾಡಿದ್ದೇನೆ ಶಾಂತ ನಾನು ನಿನ್ನಲ್ಲಿ ಅಪರಾಧಿ ನನ್ನನ್ನು ಕ್ಷಮಿಸು ಕ್ಷಮಿಸು ವಾಗ್ದಾನ ಅವಳಿಗೆ ವಾಗ್ದಾನ ಕೊಡಲು ನಿಮಗೆ ಅಧಿಕಾರವಿಲ್ಲ ಅವಳಿಗಿಂತ ಮುಂಚೆ ನೀವು ನನಗೆ ವಾಗ್ದಾನ ಕೊಟ್ಟಿದ್ದೀರಲ್ವೇ ಜ್ಞಾಪಿಸಿಕೊಳ್ಳಿ ಮದುವೆಯ ದಿನ ಧರ್ಮೇಚ ಅರ್ಥೇಚ ಕಾಮೇಚ ನಾದಿತ್ರಾಮೇ ಎಂದು ನನ್ನ ಕೈಗಳನ್ನು ಹಿಡಿದು ಪ್ರಮಾಣ ಮಾಡಲಿಲ್ಲವೇ ಶಾಂತ ನಿನ್ನ ಮಾತು ಅತಿಯಾಯಿತು ನಿನ್ನ ಉಪದೇಶ ನನಗೆ ಬೇಕಿಲ್ಲ
ಜಗದೀಶನೆ ಸಿದ್ಧಿ ಮಹಾತಾಯಿ ಮಂತ್ರ ಸಿದ್ಧಿ ಒಂದಕ್ಕಿಪ್ಪತ್ತು ಒಂದಕ್ಕಿಪ್ಪತ್ತು ಇಪ್ಪತ್ತಕ್ಕೆ ಒಂದು ಇಪ್ಪತ್ತಕ್ಕೆ ಒಂದು ಒಂದಕ್ಕಿಪ್ಪತ್ತು ಹಾಗಂದ್ರೆ ಏನ್ ಇದನ್ರೆ? ನೋಡಿ, ನಿಮ್ಮ ಪಾತ್ರೆ ತಗೊಂಡು ನಾನು ಸ್ಮಶಾನಕ್ಕೆ ಹೋಗ್ತೀನಿ ಅಂತ ಹೇಳಿರ್ಲಿಲ್ವೇ? ಇದಕ್ಕೋಸ್ಕರವೇ ಅಲ್ಲಿ ನನ್ನ ಮಹಾಮಂತ್ರವಾದಿ ಗುರುಗಳೊಬ್ಬರಿದ್ದಾರೆ. ನಗ ನಾಣ್ಯ ಪಾತ್ರೆ ಹೊರಟಿ ಅದು ಇದು ಏನ್ ಕೊಟ್ಟರು ಒಂದಕ್ಕಿಪ್ಪತ್ತು ಮಾಡಿಕೊಡ್ತಾರೆ. ಅವ್ರ ಅನುಗ್ರಹವೇ ಈ ಒಂದಕ್ಕಿಪ್ಪತ್ತು. ಹಾಗಾದ್ರೆ ಅವ್ರ ನಮ್ಮ ಮನೆಗೆ ಕರ್ಕೊಂಡು ಬರ್ತೀರಾ? ಅವ್ರನ್ನೇ ನಿಮ್ಮನೆಗೆ? ಅವ್ರ ಹಾಗೆಲ್ಲ ಬರೋರಲ್ಲ, ಒಬ್ಬರತ್ರ ಮಾತಾಡೋರಲ್ಲ, ಸದಾ ಶ್ಮಶಾನವಾಸಿ, ಮೇಲಾಗಿ ಮಧ್ಯರಾತ್ರಿ ಸಂಚಾರಿ, ಅದರಲ್ಲೂ ಗಾಳಿ ಮೇಲೆ ಸವಾರಿ. ಏನೋ ನನ್ನ ಪೂರ್ವ ಪುಣ್ಯ, ನನ್ನ ಕಂಡ್ರೆ ಅವರಿಗೆ ಪ್ರಾಣ. ಮೈದನ್ರೆ ನನಗಾಗಿ ದೊಡ್ಡ ಮನಸ್ಸು ಮಾಡಿ ಅವರನ್ನ ಇಲ್ಲಿಗೆ ನಿಮ್ಮಯ್ಯ ಕೈ ಮುಗಿತೀನಿ. ಒಳ್ಳೆ ಸಂಚಕ್ಕೆ ಬಂತೆ. ಈಗ ನೋಡಿ, ನಾನೇನೋ ಪ್ರಯತ್ನ ಪಡ್ತೇನೆ, ಅವ್ರ ವಿಷಯ ಹೀಗೆ ಅಂತ ಹೇಳೋಕ್ ಬರಲ್ಲ. ಹೆಚ್ಚು ಕಡಿಮೆ ಆದ್ರೆ ನಾನು ಹೊಣೆಯಲ್ಲ. ಅದೇನಾದ್ರಾಗ್ಲಿ, ನೀವ್ ಅವ್ರನ್ನಿಲ್ಲಿ ಕರ್ಕೊಂಡ್ ಬನ್ನಿ. ನನಗ್ಯಾಕೆ ಕಷ್ಟ? ನಿಮ್ಮ ಅದೃಷ್ಟ. ನೋಡಿ, ಇವತ್ತು ಮಧ್ಯರಾತ್ರಿ ಅವ್ರು ಇಲ್ಲಿಗೆ ಬರ್ತಾರೆ, ಮಾತಾಡ್ಕೊಳ್ಳಿ, ತಗೊಳ್ಳಿ ನಿಮ್ ಪಾತ್ರೆ. ಇಲ್ಲ, ಇಟ್ಕೊಳ್ಳಿ. ಪರರ ಪದಾರ್ಥ ನನಗೆ ಪಾಷಾಣ, ಪರಮ ಗುರುಗಳ ಅನುಗ್ರಹ ಇರುವಾಗ ಹೆರವರ ಪದಾರ್ಥ ನನಗೇಕೆ ಬೇಕು? ತಗೊಳ್ಳಿ. ಹಾಗಾದ್ರೆ ಅವರು ಬಂದೇ ಬರ್ತಾರಲ್ಲ? ಕಣ್ಣಿಗೆಣ್ಣೆ ಬಿಟ್ಕೊಡ್ತಾದ್ರಿ. ನಿಮಗೆ ದಸೆ ಒಕ್ಕಲಿಸ್ತು, ಖಂಡಿತ ಒಕ್ಕಲಿಸ್ತು. ಒಂದಕ್ಕಿಪ್ಪತ್ತು ಒಂದಕ್ಕಿಪ್ಪತ್ತು. ಒಂದಕ್ಕಿಪ್ಪತ್ತು
ಈಗ ನೀವು ಹಾಕೋ ಪದಾರ್ಥ ಈ ಒಡವೆಗಳು ತಗೊಳ್ಳಿ. ಚಿನ್ನ ಆಗುಳ್ಳಿ ಪದಾರ್ಥಗಳನ್ನು ನಾವು ಕೈಯಾರ ಮುಟ್ಟುವುದಿಲ್ಲ, ಕಣ್ಣಿಂದ ನೋಡುವುದಿಲ್ಲ. ಆದ್ರಿಂದ ನೀನೇ ನಿನ್ನ ಕೈಯಾರ ಆ ಕಳಸದ ಮಡಿಕೆಯಲ್ಲಿ ಹಾಕು. ಬರ್ಲಿ, ಸ್ನಾನ ಮಾಡ್ಕೊಂಡು ಒದ್ದೆ ಬಟ್ಟೆಯಲ್ಲಿ ಬಂದೆ. ಕೆಟ್ಟ
ಅದಕ್ಕೆ ಇಷ್ಟ ಗಾಬರಿ. ಒಂದ್ ಕೆಲಸ ಮುಗಿಯಿತೇನೋ ನಾ ಪತಿ ಆಗಿದ್ದಾರೆ. ಇರ್ಲಿ, ಆಯ್ತು ತಾನೆ. ಒಂದಕ್ಕೆ ಇಪ್ಪತ್ತು. ನಿಮ್ ಇಪ್ಪತ್ತು ಒಂದಿಷ್ಟು ಬೆಂಕಿ ಹಾಕ್ತು, ಒಡವೆಗಳೆಲ್ಲ ಹಾಕೊಂಡು ಕಲ್ಲು ಮಣ್ಣು ತುಂಬಿಸ್ಬಿಟ್ಟು ಓಡಾಗಿದ್ದಾರಲ್ಲ. ಕಲ್ಲು ಮಣ್ಣು ಅಷ್ಟಿಲ್ಲ. ನಾನು ಮೊದಲೇ ಹೇಳಿದೀನಿ, ಅವ್ರ ವಿಷಯ ಹೀಗೆ ಅಂತ ಹೇಳೋಕ್ ಬರಲ್ಲ ಅಂತ. ನಾನೇನ್ ಮಾಡ್ಲಿ, ನನಗದೆಲ್ಲ ಗೊತ್ತಿಲ್ಲ. ನನ್ ಒಡವೆ ತಂದ್ಕೊಟ್ರೆ ಸರಿ, ಇಲ್ದಿದ್ರೆ ನಾನ್ ಸುಮ್ಮನೆ ಬಿಡೋದಿಲ್ಲ. ನೋಡಿ ನೋಡಿ, ಹೆಚ್ಚು ಕಡಿಮೆ ಆದ್ರೆ ನಾನು ಹೊಡೆಯಲ್ಲ ಅಂತ ಮೊದಲೇ ಹೇಳಿದೀನಿ. ನೀವ್ ಇದೆಲ್ಲ ಮಾತಾಡ್ದ ನಾವಿಲ್ಲ. ನಿಲ್ಲಿ ನಿಲ್ಲಿ, ನಿಮ್ ನ್ಯಾಯ ಆಗಿ ನನಗೆ ಬೇಕಾಗಿಲ್ಲ. ನನ್ ಒಡವೆ ತಂದ್ಕೊಟ್ರೆ ಸರಿ, ಇಲ್ದೇ ಇದ್ರೆ ವಿಷ ತಗೊತೀನಿ. ನನಗೊಳ್ಳೆ ಗ್ರಹಚಾರಕ್ ಬಂತೆ. ಈಗ ನೋಡಿ, ನಿಮ್ಗೋಸ್ಕರ ಶ್ಮಶಾನದವರೆಗೂ ಹೋಗ್ಬಿಟ್ಟು ಬರ್ತೀನಿ. ಅವ್ರಿಗೊಂದು ವೇಳೆ ಸಿಕ್ಕಿದ್ರೆ ನಿಮಗೆ ಪೌರ್ಣಮಿ, ಸಿಕ್ಕದೆ ಇದ್ರೆ ಅಮಾವಾಸ್ಯೆ ಅಂತ ತಿಳ್ಕೊಂಡು ನಿಮ್ಗೆ ಆಗ್ಬೇಕು ಹಾಗೆ ಮಾಡ್ಕೊಳ್ಳಿ ಅಷ್ಟೇ. ಓಂ ರೂಂ ರಾಮ್ ರೀಂ, 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 ಓಂ ರಾಮ್ ರೀಂ, ಓಂ ರೂಂ ರಾಮ್. ಬೆಟರ್ ಹಣ್ಣು ಬೇಕಮ್ಮ, ಬೆಟರ್ ಹುಣಸೆ ಹಣ್ಣು. ಅಮ್ಮ ಹುಣಸೆ ಹಣ್ಣು ತಗೊಳ್ತೀರಾ? ಬೆಟರ್ ಹಣ್ಣಮ್ಮ, ಬೆಟರ್ ಹಣ್ಣು. ಪಾವಲಿಗೆ ಎಂಟು. ಏನು ದುಡ್ಡಿಲ್ವೆ? ಯಜಮಾನ್ರು ಕೇಳಮ್ಮ, ಯಜಮಾನನ್ನ. ಏನು ಹೊರಗೋಗಿದ್ದಾರ ಅಮ್ಮ? ದುಡ್ಡು ಗಿಟ್ಟು ಬೇಡಿ, ಏನಾದ್ರು ಹಳೆ ಪಳೆ ಬಟ್ಟೆ ಇದ್ದೆ ಕೊಡಿ, ಹಣ್ಣು ಕೊಡ್ತೀನಿ. ಅದನ್ನೇ ಪಡಿ, ಅದನ್ನೇ ಪಡಿ. ತಗಳಿ ತಗಳಿ, ಯಾಕೆ ತಗಳಿ? ನಾನೇ ಗೆದ್ದೆ, ಮನೆ ಯಜಮಾನ ನಾನೇ ಗೆದ್ದೆ. ಬಾಯಿ ಬಿಡ್ಕೊಂಡು ಗೊತ್ತಿಲ್ಲ ಕಡೆ ಕತ್ತೆ, ಹೇಳ್ದಷ್ಟು ಮಾಡು. ಇಲ್ಲೇ ಮುಗಿ ಸಾವ ಅಂತ ಬಂತೆ. ಬಾರೆ ಕೂತ್ ಕಡೆ ನನ್ ಮಾತು ಕೇಳಪ್ಪ ಅಂದ್ರೆ ಏನೇ ನಮ್ಗಿನ್ನೇನೇ ಕೊರತೆ? ನಿನಗೆ ಮೈ ತುಂಬಾ ಒಡವೆ, ನನಗೆ ಕೈ ತುಂಬಾ ದುಡ್ಡು. ನೀನೇ ನಾನೇ ರಾಣಿ, ನೀನೇ ರಾಜ ಅಲ್ಲ, ನೀನೇ ರಾಣಿ ನಾನೇ ರಾಜ ಕಣೆ ಮುಗಿ. Bye.
ಹೇಳಿ ನಿಮ್ಮಕ್ಕನಿಗೆ ಸೌಖ್ಯ ಹಾಕ್ಬಿಟ್ಟು ಪಡ್ಕೊಂಡ್ ಬಂದ್ಬಿಟ್ಟೆ ಕಡೆ ಹೊರಗೇನ ಜೋಳಿಗೆ ಎಲ್ಲೇ ಕಣಿ ಜೋಳಿಗೆ 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 ಕೊಟ್ಟು ಹುಣಸೇಣ್ಣು ತಗೊಂಡ್ಯ ಹುಣಸೇಣ್ಣು ತಗೊಂಡ್ಯ ಗುಣಸೇನ್ ತಗೊಂಡ ಅಯ್ಯೋ ವರದ ಅಯ್ಯ ಅಯ್ಯ ನೀನು ನನಗೊಂದು ಗುಟ್ಟಾದ ಕೆಲಸ ಮಾಡ್ಬೇಕಲ್ಲ ಅನುಕೂಲ ಧನಿ ಕೆಲಸಕ್ಕೆ ಅನುಕೂಲ ಯಾವತ್ತಿಗೂ ಅನುಕೂಲ ಅಪ್ಪಣೆ ಆಗ್ಲಿ ತುಂಬಾ ದುಡ್ಡು ಕೊಟ್ಟು ತಂದಿದ್ದೀನಿ ಈ ವಶೀಕರಣ ಯಂತ್ರನ ಈ ಯಂತ್ರನ ನನಗೆ ಬೇಕಾದವರು ಕೊರಳು ಕಟ್ಟಿದ್ರೆ ಸೂರ್ಯ ಮುಳುಗಿದ ತಕ್ಷಣ ಅವ್ರ ಬುದ್ಧಿ ತಿರುಗಿ ನಾನಿರೋ ಜಾಗಕ್ಕೆ ಓಡ್ ಬಂದ್ಬಿಡ್ತಾರಂತೆ ಅದಕ್ಕೆ ನೀನಿದನ್ನ ಬನ್ನಿ ಬನ್ನಿ ಒಳ್ಳೆ ಸಮಯಕ್ಕೆ ಬಂದ್ರಿ ಇವತ್ತು ಬುಧವಾರ ಒಡವೆ ಕೊಡಿ ಹಣ ಎಷ್ಟು ಮನೆ ನೀವು ಒಂದ್ ಕೆಲಸ ಮಾಡ್ಕೊಟ್ರೆ ಹಣನೇ ಬೇಡಿ ನಾನೇ ಇನ್ನೊಂದು ಉಡುವೆನು ಕೊಡ್ತೀನಿ ಏನ್ ಕೆಲಸ ಇದ್ಯಾಕ ಅನುಮಾನ ಒಂದ್ ಯಂತ್ರ ಕೊಡ್ತೀನಿ ಅದನ್ನ ನಿಮ್ ಸ್ನೇಹಿತೆ ಚಿಂತಾಮಣಿ ಕೊರಳ ಕಟ್ಬೇಕು ಅಷ್ಟೇ ಏನ್ರಿ ಕತ್ತೆಗಾಗ ವಯಸ್ಸಾಗಿದೆ ಯಾರದತ್ರ ಹೇಗೆ ಮಾತಾಡ್ಬೇಕು ಅನ್ನೋ ಪರಿಜ್ಞಾನ ಬೇಡ ಒಂದ್ನ ನೋಡ್ಬೇಕು ಕೊಡ್ರಿ ಯಾರ ಹತ್ರ ನಿನ್ ದರ್ಪ ಒಡವೆ ಕೊಡಲ್ಲ ಹೋಗು ನಿಮ್ ಯೋಗಿತೆ ಬಿಟ್ರು ಕರ್ಕೊಂಡ್ಬರ್ತೀನಿ ತಾರಿ ನಮ್ಮ ಮನೆಯವ್ರನ್ನ ಹೋಗು ಕಂಡಿದ್ದೀನಿ ನೋಡ್ದೇನೆ ಅವಳ ದುರಹಂಕಾರನ ಬುದ್ಧಿ ಇಲ್ಲ ಸರಿಯಾಗಿ ಹೇಳ್ದೆ ನಿಮ್ಗ್ ಒಳ್ಳೇದಿಕ್ಕೆ ಹೇಳೋದು ಹಣಿ ನಿಮ್ಗೆ ಸಣ್ಣತನ ಚೆನ್ನಲ್ಲ ನನಗೆ ಬುದ್ಧಿ ಹೇಳ್ತೀಯ ಏ ನನ್ ದುಡ್ಡು ನನ್ ಇಷ್ಟ ನೀನ್ ಯಾವನ್ ಕೇಳಕ್ಕೆ ಹೇಗಾದ್ರೂ ಮಾಡಿ ನೀನೇ ಅವಳ ಕುಚ್ಚೆ ಕಟ್ಬಿಟ್ಟು ಬರ್ಬೇಕು ಹ್ಮ್ ಈ ಕೆಲಸ ಮಾಡಿದ್ರೆ ಸರಿ ಇಲ್ದಿದ್ರೆ ನೀನು ಅಂಗಡಿಗೆ ಬರ್ಬೇಕಾದಿಲ್ಲ ಕಣಿ ಬೇಡಯ್ಯ ನಿನ್ ಕಣಿ ಸರಿ ಹಿಡಿ ನೀನ್ ಕೊಡಿ ಕಟ್ಟು ಬರ್ತೀನಿ ಎಲೆ ನಾಯ ನಿನ್ನಯ ಬುದ್ಧಿವಂತಿಕೆ ಎಲೆಯ ನಾಯುವುದೊಂದೆ ಎಂದು ತಿಳಿಯಲು ಬೇಡ 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 ಈ ಕಾರ್ಯದಲ್ಲಿ ನೀನು ಜಯಶಾಲಿಯಾಗಿ ಆ ಧಣಿಗೂ ಬುದ್ಧಿ ಬರಲಿ ನನಗೂ ನಿನಗೂ ಪುಣ್ಯ ಬರಲಿ ಎಂಬುದಾಗಿ ಹೇಳಿ ಕಟ್ಟುವಂತಾವನಾಗುತ್ತಾನೆ ಅನುಕೂಲ ಅನುಕೂಲ ಏನಂದೆ ನಾನು ಅವರನ್ನು ಇಷ್ಟು ಪ್ರೀತಿಸುವುದು ಸರಿ ಇಲ್ಲವೇ ಅವರಲ್ಲೂ ಅಂತಲ್ಲ ಯಾರಲ್ಲೂ ಇಷ್ಟು ಪ್ರೀತಿ ಸರಿಯಲ್ಲ ಪ್ರೀತಿಗೂ ಒಂದು ಮಿತಿ ಇರಬೇಕು ಮಿತಿ ಪ್ರೀತಿಗೂ ಮಿತಿ ಅಬ್ಬ ನಾನು ಅಂದ್ರೆ ಅವರಿಗೆ ಎಷ್ಟು ಪ್ರೀತಿ ಎಷ್ಟು ಸಂತೋಷ ನಿಜವಾಗಿಯೂ ಅಮ್ಮ ಅವರು ನನ್ನ ಪಾಲಿನ ದೇವರು ನಾನು ದಿನವೂ ಪೂಜಿಸುವ ವರದರಾಜನೇ ಅವರ ರೂಪವಾಗಿ ಬಂದು ನನ್ನ ಕೈ ಹಿಡಿದಿದ್ದಾರೆ ಆ ದೇವರ ಸೇವೆಯಲ್ಲೂ ಮಿತಿ ಇರಬೇಕೇ ಅಮ್ಮ ಅವರಿಗೀಗ ನಿನ್ನಲ್ಲಿರುವ ಪ್ರೀತಿ ನಾನು ಬಲ್ಲೆ ಚಿಂತಾಮಣಿ ನಾನು ಇಲ್ಲವೆನ್ನುತ್ತಿಲ್ಲ ಆದರೂ ಇದು ಎಷ್ಟು ದಿನದ್ದು ಹೇಳು ನೀನೇನು ಅವರ ಕೈಸಿದ ಹೆಂಡತಿಯೇ ಎಷ್ಟಾದರೂ ಅಮ್ಮ ಸಾಕು ಮಾಡು ಈ ಕೆಟ್ಟ ನುಡಿಗಳಿಂದ ನಮ್ಮಿರುವರ ಪ್ರೇಮಕ್ಕೆ ಕೆಸರು ಬಳಿಯಬೇಡ ಅವರು ನನ್ನ ಪಾಲಿನ ದೇವರು ನಾನು ಅವರ ದಾಸಿ ನನ್ನ ಆನಂದ ನಿನಗೂ ಕಣ್ಣುರಿಯೇ ಅಮ್ಮ ನಾನು ಸುಖವಾಗಿರುವುದು ನಿನಗೆ ಬೇಕಾಗಿಲ್ಲವೇ ಅಮ್ಮ ಬನ್ನಿ ಚಿಂತಾಮಣಿ ಕಾಂತ ಬಿಲ್ವಾ ಬಿಲ್ವಾ ಕರಿ ಹರಿಯ ಆ ಸೂಕ್ತಿಯ ತಳ್ಳಿ ಸಿರಿಯ ಸಾರನುತ ಪುರದ ಮಂಜದಿಂ ಧುಮುಕಿ ಕರವೀತ ವಿರಂಜನ ಕೈಲಾಘವಲ್ಲದೆ ಬರದಿ ಹನುಮನಿತ್ತ
ಕೃಷ್ಣ. ಎಷ್ಟು ವಾತ್ಸಲ್ಯ, ಎಷ್ಟು ಪ್ರೀತಿ ಪ್ರಭು ನಿನಗೆ. ಅದರಲ್ಲಿ ಒಂದ್ ಏಳಷ್ಟಾದ್ರೂ ನನ್ನ ಬಿಲ್ವನಿಗೆ ನನ್ನ ಮೇಲೆ ಇಲ್ಲದೆ ಹೋಯ್ತೆ. ಅಯ್ಯೋ ಬಿಲ್ವಾ, ಬಿಲ್ವಾ, ಬಿಲ್ವಾ. ಅದು ಅವರೇ ಬಂದ್ರು. ಬಂದಿದ್ದೇನೆ ಸರಿಯೇ? ಅಷ್ಟು ಸತಿ ಹೇಳಿ ಕಳಿಸಲು ಕಾರಣ? ಕಾರಣವಿದೆ. ಮರಣಕ್ಕೆ ಮುಂಚಿತವಾಗಿ ಮಗನ ಕೈಯಿಂದ ಒಂದು ತೊಟ್ಟು ಗಂಗೆಯನ್ನು ಬಿಡಿಸಿಕೊಳ್ಳೋಣವೆಂದು ನಾನೇ ಬರಮಾಡಿದೆ. ನಿಮಗೇನೂ ಭಯವಿಲ್ಲ, ಇನ್ನು 100 ವರ್ಷ ಬದುಕುವಿರಿ. 100 ವರ್ಷ ಏಕೆ? ನಿನ್ನ ದುರ್ನಡತೆ ನೋಡುವುದಕ್ಕೆ. ಅಪ್ಪ, ನಿಮ್ಮದು ನಿರಾಧಾರವಾದ ನಂಬಿಕೆ ಅಷ್ಟೇ. ಎಂದಿಗೂ ಇಲ್ಲ. ಸಾಕಿ ಸಲಹಿದ ತಂದೆಯನ್ನು ಒಂದು ದಿನ ಸೇವಿಸಲಿಲ್ಲ. ನನ್ನೇ ನಂಬಿ ಬಂದ ಹೆಂಡತಿಯನ್ನು ಒಂದು ದಿನ ಆಧರಿಸಲಿಲ್ಲ. ಆ ಪಾಪಿ ಹೆಣ್ಣು ಏನು ಮಾಟ ಮಾಡಿದ್ದಾಳೋ, ಏನು ಮದ್ದು ಹಾಕಿದ್ದಾಳೋ ಕಾಣೆ. ಅದು ಪುನಃ ಪ್ರಾರಂಭಿಸಿಬಿಟ್ಟರಲ್ಲ, ಅದಕ್ಕಾಗಿ ನಾನು ನಿಮ್ಮಿಂದ ದೂರ ಇರುವುದು. ಅಪ್ಪ, ನೀವು ನನ್ನನ್ನು ಎಷ್ಟು ಬೇಕಾದರೂ ಅನ್ನಿ, ಆದರೆ ಅವಳನ್ನು ಅಂದರೆ ಮಾತ್ರ ನಾನು ಸಹಿಸುವುದಿಲ್ಲ. ಅಪ್ಪ, ಅವಳ ವಿಷಯ ನಿಮಗಿನ್ನು ಗೊತ್ತಿಲ್ಲ. ಅಪ್ಪ, ನಿಮ್ಮ ಶರೀರ ಸ್ಥಿತಿಯನ್ನು ತಿಳಿದುಕೊಳ್ಳಲು ನನಗಿಂತ ಅವಳೇ ಹೆಚ್ಚು ಕಾತುರಳಾಗಿದ್ದಾಳೆ. ಅಷ್ಟೇಕೆ ಬಲಾತ್ಕಾರವಾಗಿ ನನ್ನನ್ನು ಈಗ ಇಲ್ಲಿಗೆ ಕಳಿಸಿದವಳು ಅವಳೆ. ಬಲ್ಲಿರಾ? ನಾನು ನಿನ್ನನ್ನು ಅನ್ನುವುದಿಲ್ಲ, ಅವಳನ್ನು ಅನ್ನುವುದಿಲ್ಲ. ಅದ ಕ್ಷಣ ಕಳೆದ ಬಳಿಕ ನಾನು ಯಾರು, ನೀನು ಯಾರು? ಬಿಲ್ವಾ, ನಿನ್ನ ಜೀವಿತವು ಹೇಗೆ ವ್ಯರ್ಥವಾಗುತ್ತಿದೆ ಎಂಬುದನ್ನು ಒಂದು ಗಳಿಗೆ ಆದರೂ ಯೋಚಿಸಿರುವೆಯಾ? ಈಗ ನೀವು ಮಾತನಾಡಬೇಕೆಂದು ಬಯಸಿದ ಮುಖ್ಯ ವಿಷಯ ಇದು ತಾನೆ? ಇದಕ್ಕಿಂತಲೂ ಮುಖ್ಯವಾದ ವಿಷಯ ಬೇರೊಂದುಂಟೆ. ಸರಿ, ತಂದೆಯಾಗಿ ನೀವು ಮಾಡಬೇಕಾದ ಕರ್ತವ್ಯವನ್ನು ಮಾಡಿದ್ದಾಯಿತೋ ಇಲ್ಲವೋ? ಆಯ್ತಪ್ಪ, ಆದರೂ ತಂದೆಯಾದ ಪಾಪಕ್ಕೆ ಹೇಳಬೇಕಾದ್ದನ್ನು ಹೇಳಿ ಆಯಿತು. ಆದರೂ ಇಲ್ಲಿ ನೋಡು, ಸುಗುಣವೇ ರೂಪ ಹೊತ್ತು ನಿಂತಿರುವ ನಿನ್ನ ಮಡದಿಯನ್ನು ನೋಡು. ಈಕೆ ಪತಿಯಾದ ಪುಣ್ಯಕ್ಕಾದರೂ ನೀನು ನಿನ್ನ ಕರ್ತವ್ಯವನ್ನು ಮರೆಯದೇ ಮಾಡು. ಇದೇ ನನ್ನ ಕೋರಿಕೆ. 3 ಲೋಕದಲ್ಲಿ ಎಲ್ಲಿ ಹುಡುಕಿದರೂ ಸಿಕ್ಕದಯ್ಯ ಸ್ತ್ರೀರತ್ನ. ಒಮ್ಮೆ ಒಮ್ಮೆ ಒಂದೇ ಒಂದು ಬಾರಿ ಕತ್ತೆತ್ತಿ ಇವಳ ಮುಖವನ್ನು ನೋಡು. ಆಗಲಾದರೂ ನಿನ್ನಲ್ಲಿ ವಿವೇಕ ಮೂಡಿದರೂ ಮಾಡಬಹುದು. ನೋಡು ಬಿಲ್ವಾ, ನೋಡು. ಹಾಗೆ ನದಿರಿ, ನನ್ನ ದುರದೃಷ್ಟ. ಅವರಲ್ಲಿ ಆ ಭಾವನೆಯನ್ನು ಮೂಡಿಸಿದೆ. ಇಂದಿಲ್ಲದಿದ್ದರೆ ಎಂದಾದರೂ ಅವರ ಅನುಗ್ರಹವಾದೀತು. ಆಸು ದಿನಕ್ಕಾಗಿ ತಾಳ್ಮೆಯಿಂದ ಕಾಯ್ತಿದ್ದೇನೆ. ಕೇಳು ಬಿಲ್ವಾ, ಎಂಬುದು ವಾಕ್ಯಗಳನ್ನು ಕೇಳು. ಅಪ್ಪ, ಇದು ವೃಥ ಕಂಠಶೋಷಣೆಯ ವಿನಃ ಚಿಂತಾಮಣಿಯಲ್ಲಿರುವ ಅಚಲ ಪ್ರೇಮವನ್ನು ಕಿಂಚಿತ್ತಾದರೂ ಕದಲಿಸಲಾರದು. ಅಷ್ಟೇನೆ, ಅದರ ಫಲವನ್ನು ನೀನೇ ಅನುಭವಿಸು. ನನ್ನ ಸಕಲ ಸಂಪತ್ತನ್ನೆಲ್ಲ ನನ್ನ ಸೊಸೆಗೆ ಕೊಡಲು ನಿಶ್ಚಯಿಸಿದ್ದು
ಹೇಳ್ತೀವಿ ಆಯ್ತು ಅಮ್ಮ ಅಮ್ಮ ಶಾಂತ ಶಾಂತ ಸಿಡಿಲು ಬಂದಾಗ ಅವಳು ಎಷ್ಟು ಹೆದರು ಬಿಟ್ಟಿದ್ದಳು. ಹೌದು, ನಾನೀಗ ಅವಳ ಬಳಿಯಲ್ಲಿರಬೇಕು, ಅವಳನ್ನು ಸಂತೈಸಬೇಕು. ನಾನು ಹೋಗಬೇಕು ಹೋಗಬೇಕು. ಸ್ವಾಮಿ, ಈ ಮಳೆ ಗಾಳಿಯಲ್ಲಿ ಎಲ್ಲಿಗೆ ಹೋಗುವಿರಿ? ಚಿಂತಾಮಣಿ ಬಳಿಗೆ ಹೋಗುತ್ತೇನೆ. ಸಿಡಿಲಿನ ಸದ್ದಿಗೆ ಅವಳ ಹಸುಳೆ ಅಂತ ಹೆದರುತ್ತಾಳೆ ಬಿಡು ಶಾಂತ. ಎಂತಹ ಸುಳ್ಳು ವ್ಯಾಮೋಹ! ಜನ್ಮ ಕೊಟ್ಟ ತಂದೆ ಮನೆಯಲ್ಲಿ ಸತ್ತು ಹೆಣವಾಗಿ ಮನೆಗೆ ಹೋಗಲು ನಿಮಗೆ ಹೆಣ್ಣಿನ ವ್ಯಾಮೋಹವೇ? ಇಲ್ಲ, ನಾನು ಹೋಗ್ಬಿಡುವುದಿಲ್ಲ. ನಿಮ್ಮ ತಂದೆಗೆ ಮಾಡಬೇಕಾದ ಅಂತ್ಯಕ್ರಿಯೆಯನ್ನು ಮುಗಿಸಿ ನಂತರ. ಈ ಕೂರ ರಾತ್ರಿಯಲ್ಲಿ ಎಂಥ ಅಂತ್ಯಕ್ರಿಯೆ? ನಾಳೆ ಬೆಳಗಿನ ಕೆಲಸಕ್ಕೆ ಈಗಿನಿಂದಲೂ ಇಲ್ಲೇ ಇರಬೇಕು. ಸ್ವಾಮಿ ಬೇಡ ಶಾಂತ, ನನ್ನನ್ನು ಹೋಗಬಿಡು. ಚಿಂತಾಮಣಿಗೆ ಸಿಡಿಲಂದ್ರೆ ಭಯ, ಬಿಡು. ನಿಮಗೆ ಭಯವಾಗುವುದಿಲ್ಲವೇ? ನನ್ನ ಕರ್ತವ್ಯ ನನಗೆ ಗೊತ್ತಿದೆ. Thank you.
ಗಾಳಿ ಈ ಮನೆಯಲ್ಲಿ ನಿನಗೆಲ್ಲ ಹೆದರಿಕೆ ಆಗಿದೆ ಎಂದು ಬಂದಿದ್ದಂತ ಅದಿರಲಿ ನಿಮಗೆ ಬಾಗಿಲು ತೆಗೆದವರು ಯಾರು ಕೋಡೆಯಿಂದ ಇಳಿದು ಬದ್ದ ಹಗ್ಗವನ್ನು ಹಿಡಿದುಕೊಂಡು ಬಂದೆ ಜೇನು ದಾಟುವಾಗ ಹೆಣ್ಣು ಶವವೊಂದನ್ನು ಮುಟ್ಟಿದೆ ಹೆಣ್ಣು ಶವ ನಿಮ್ಮ ಮಾತಿನಲ್ಲಿ ಅರ್ಥವಾಗುತ್ತಿಲ್ಲ ಯಾರೋ ಪಾಪ ಮಳೆಯ ಪ್ರವಾಹದಲ್ಲಿ ಬಿದ್ದಿರಬೇಕು ಇನ್ನು ಜೀವವಿತ್ತು ಏನ ಬನ್ನಿ ನೋಡೋಣ ಚಿಂತ ಈಗ ಮಾತಿಗೆಲ್ಲ ಹೊತ್ತಿಲ್ಲ ಬನ್ನಿ ಕಾಳಸರ್ಪ ನಿಜ ಇದು ಹಗ್ಗವಲ್ಲ ಹಾವು ಕಾಳಸರ್ಪವನ್ನು ಹಗ್ಗವೆಂದು ಭ್ರಮಿಸಿ ಬಂದಿರಾ ನಿನ್ನ ಯೋಚನೆಯಲ್ಲಿ ನನಗೊಂದೂ ತಿಳಿಯಲಿಲ್ಲ ಚಿಂತ ಹೋಗಲಿ ಹೀಗ್ ಬನ್ನಿ ಈ ಬಾಗಿಲಿಂದ ನಾನು ತಿಳಿದಿರಲಿಲ್ಲ ಚಿಂತ ಮತ್ತೆ ಹೇಗಾಗುವುದೆಂದು ತಿಳಿದಿದ್ದೇನೆ ನಾನು ನಿಮ್ಮಿಂದ ಬಯಸಿದ್ದು ನನ್ನ ಬಾಳನ್ನು ಉದ್ಧಾರ ಮಾಡುವ ಪ್ರೇಮವನ್ನು ಇತರರಿಗೆ ಬೆಂಕಿ ಹೊತ್ತಿರುವ ದೈತ್ಯ ಕಾಮವನ್ನಲ್ಲ ಇದೇನು ಮಾಡಿದಿರಿ ಇದೇನು ಮಾಡಿದಿರಿ ತಂದೆಯ ಸಾವು ಸತಿಯ ವಧಿಯ ಬೆಲೆ ಬೀಳದೆ ಬೆಲೆಯನ್ನಾಗಿ ಮಾಡಿದಿರಿ ಈ ಸಿದ್ದಾಮಯ್ಯನ್ನು ಇದೇನು ನಿಮ್ಮ ಪ್ರೇಮ ಇದೇನು ನಿಮ್ಮ ಅನುರಾಗ ಇದೇನು ನಿಮ್ಮ ವಿದ್ವತ್ ಲೋಕಾನುಭವ ನಾನು ಸುತ್ತಲೂ ಈ ಕಲಂಕ ತೊಡಗದೆ ನನ್ನ ಬಾಣಿನ ವಿಧಿಯಣಕದ ಹೊತ್ತಿನಲ್ಲಿ ನನ್ನನ್ನು ಹಂಗಿಸಬೇಡ ಚಿಂತ ಹಂಗಿಸಬೇಡ ಇಂದು ನನ್ನ ಬಾಳೆಗಿರುವುದು ನಿನ್ನ ಪ್ರೇಮವನ್ನೇ ಇನ್ನು ಈ ಕುರುತನ ತೊಲಗಲಿಲ್ಲವೇ ನಿಮಗೆ ಇದು ಪ್ರೇಮವೇ ನಿಮ್ಮದು ಪ್ರೇಮವೇ ಪ್ರೇಮ ಇತರರ ದುಃಖದಲ್ಲಿ ತೃಪ್ತಿ ಪಡುವ ಕಾಮ ಪಿಶಾಚಿಯನ್ನ ಇತರರ ದೇಹವನ್ನು ಇಂದು ಹೇಗೆ ಬೇರೆಯವರ ಬಾಳಿನ ಮಸಣದಲ್ಲಿ ಅಧಿಕಾರ ನಡೆಸುವ ಕುರುಡು ಕಾಮಕ್ಕೆ ಪ್ರೇಮವೆಂದು ಹೇಳಿದರೆ
ಇನ್ನಾದರೂ ಕುರುಡುತನವನ್ನು ಸಾಕು ಮಾಡಿ. ಕಣ್ಣನ್ನು ತೆರೆಯಿರಿ, ಕಣ್ಣನ್ನು ತೆರೆಯಿರಿ. ಕಣ್ಣು ತೆರೆಯಬೇಕು. ಕುರುಡುತನ ಸಾಕು. ಕಾಮ ಪ್ರೇಮ ನಿಜ ನಿಜ ಚಿಂತಾಮಣಿ, ನನ್ನದು ಪ್ರೇಮವಲ್ಲ ಕಾಮ. ಲೋಕಕ್ಕೆ ಬೆಂಕಿ ಹತ್ತಿಸಿದ ಕಾಮ, ಎಲ್ಲರ ಬಾಳಿಗೂ ದುಃಖದ ಬೇಡಿಕೆಯನ್ನು ಹೊತ್ತಿಸಿದ ಈ ಕಣ್ಣಿನ ತಪ್ಪು. ಚಿಂತಾಮಣಿ, ನೀನು ನನ್ನ ಕಣ್ಣುಗಳನ್ನು ತೆರೆಯಿಸಿದೆ. ನಿನ್ನನ್ನು ನನ್ನ ಕಾಮದ ಬೆಲವಣ್ಣಾಗಿ ಮಾಡಿದ ನನ್ನನ್ನು ಕ್ಷಮಿಸಿ. ಈ ಕಣ್ಣುಗಳಿಗೆ ಬೆಂಕಿ ಹಾಕ. ಇಂದೆಂದಿಗೂ ಹೀಗಾಗುವುದಿಲ್ಲ. ಈ ಕಣ್ಣುಗಳು ಯಾರನ್ನು ಕೊಲ್ಲಲು ಬಿಡುವುದಿಲ್ಲ, ನನ್ನನ್ನು ಅಡ್ಡದಾರಿಗೆ ಎಳೆಯಲು ಬಿಡುವುದಿಲ್ಲ. ಶಾಂತ ಶಾಂತ, ನಿನ್ನನ್ನು ಕೊಂದ ಈ ಪಾಪಿ ಕಣ್ಣುಗಳು ಹಾಳಾಗಲಿ, ಈ ಕಾಮಕ ಕಣ್ಣುಗಳು ಸತ್ತು ಹೋಗಲಿ, ಸತ್ತು ಹೋಗಲಿ. ಮನವೇ ಮರುಗದಿರೋ ತನುವೇ ತಪಿಸದಿರೋ, ಮನವೇ ಮರುಗದಿರೋ. ಮನವೇ ಮರುಗದಿರೋ ತನುವೇ ತಪಿಸದಿರೋ, ಮನವೇ ಮರುಗದಿರೋ ತನುವೇ ತಪಿಸದಿರೋ, ಮನವೇ ಮರುಗದಿರೋ. ಏನೇನು ನುಡಿಯುವ ಜನರ ನಗೆ ಮಾತ ಕೇಳಿ ಮನವೇ ಮರುಗದಿರು. ನಕ್ಕರು ನಗಲಿವರು ಎನ್ನ ನೋಡಿ ಅವರ ನಗೆಯೋಳು ಅಡಗಿಹುದು. ಕಣ್ಣ ತೆರಸುವ ಬೆಳಕು, ನಕ್ಕರು ನಗಲಿವರು ಎನ್ನ ನೋಡಿ ಅವರ ನಗೆಯೋಳು ಅಡಗಿಹುದು. ಕಣ್ಣ ತೆರಸುವ ಬೆಳಕು, ಅಣಕವೇ ಆಹಾರ ಆರ್ತತೆಯೇ ಆಧಾರ. ಕೆಣಕಿ ಕೊಲ್ಲುವ ಮಾತೆ ಮುಕ್ತಿ ಪಥವಯ್ಯ, ಮನವೇ ಮರುಗದಿರು. ಏನೇನು ನುಡಿಯುವ ಜನರ ನಗೆ ಮಾತ ಕೇಳಿ ಮನವೇ ಮರುಗದಿರು. ಜಪ ಇಂತೆ ನಗೆ ಒಂದೇ ತಪ, ಮಂದ ಭಾಗ್ಯನ ನೀನು ಕ್ಷಮಿಸುವೆಯ ಸತಿಯೇ. ನಗೆ ಒಂದೇ ಜಪ ಇಂತೆ ನಗೆ ಒಂದೇ ತಪ, ಮಂದ ಭಾಗ್ಯನ ನೀನು ಕ್ಷಮಿಸುವೆಯ ಸತಿಯೇ, ಕ್ಷಮಿಸುವೆಯ ಸತಿಯೇ. ಕೋಟ
ಪ್ರತಿ ಅಪರಾಧಗಳ ಮನ್ನಿಸುತ್ತ ನಾಗೈದ ಕೋಟಿ ಅಪರಾಧಗಳ ಮನ್ನಿಸುತ್ತ ಶಾಂತಿಯನ್ನು ನೀಡೆ ನನಗೆ ಶಾಂತ ಶಾಂತ ಪ್ರಶಾಂತ ಚಿಂತಾ ಎಲ್ಲಿ ಎಲ್ಲಿ ಅವರೆಲ್ಲಿ ಚಿಂತಾ ಹೇಳಿ ನನಗಾರು ಉತ್ತರ ಹೇಳಲಾರಿದ ಹೇಳಿ ಚಿಂತಾ ಮಗು ನಿಜ ನಿಜ ನೀವ್ಯಾರು ನನಗೆ ಉತ್ತರ ಹೇಳಲಾರಿ ನಾನೇ ನಾನೇ ಅವರು ಯಾರನ್ನು ತಮ್ಮ ಪ್ರೇಮ ದೇವತೆ ಎಂದು ಪೂಜಿಸುತ್ತಿದ್ದರು ಅವರನ್ನು ನಾನೇ ಕುರುಡು ಭಿಕಾರಿಯಾಗಿ ಮಾಡಿಬಿಟ್ಟ ಮೇಲೆ ನೀವೇನು ಹೇಳಬಲ್ಲಿರಿ ಚಿಂತಾ ಛೀ ಛೀ ನಾನು ಪಾಪಿ ಚಂಡಾವಳು ನಾನಿನ್ನು ಬದುಕಿರಬಾರದು ನನ್ನ ಉಸಿರು ವಿಷ ನನ್ನಿಂದ ಅವರ ಮನೆ ಮಸಣವಾಯಿತು ದೇವರೇ ದೇವರೇ ಅವರನ್ನು ಎಲ್ಲಿಗೆ ಕೊಂಡೊಯ್ದೆ ನನ್ನನ್ನೇಕೆ ಬದುಕಿಸಿದೆ ಚಿಂತಾಮಣಿ ಇದೇನು ಹಾಳು ಮಾತಮ್ಮ ಹೇಳಮ್ಮ ಹೇಳು ಯಾರ ಅದೃಷ್ಟಕ್ಕೆ ಯಾರ ಹೊಣೆ ಬಿಲ್ವ ಮಂಗಳ ರಾಣೆ ಬರ ಅವರಿಗಾಯ್ತು ನೋಡಮ್ಮ ನೋಡು ನೀನೀಗ ಅವರಿಗಾಗಿ ಹೊತ್ತು ಹೊತ್ತು ಕಣ್ಣು ಕಳೆದುಕೊಂಡ್ರೆ ಕುರುಡಾದ್ರೆ ಏನಾಯ್ತು ಹೇಳು ನೋಡಮ್ಮ ಎದ್ದು ಮುಖ ತೊಳ್ಕೊಂಡು ಆ ಸೀರೆ ಉಟ್ಕೊಂಡು ಒಡೆಗಳೆಲ್ಲ ಹಾಕು ಹೇಳಮ್ಮ ಅಲಂಕಾರವಿಲ್ಲ ಹೆಣಸು ಪರಿಮಳವಿಲ್ಲದ ಹೂವು ಯಾರಿಗೂ ಬೇಕಾಗುದಿಲ್ಲಮ್ಮ ಯಾರು ಮೆಚ್ಚೋದು ಇಲ್ಲ ಕಣಕಯ್ಯ ಕಣಕಯ್ಯ ಹೇಳಕಯ್ಯ ಇನ್ನು ನನ್ನನ್ನು ಯಾರು ಮೆಚ್ಚಿದ್ರೇನು ಬಿಟ್ಟರೇನು ನೋಡಮ್ಮ ಹಾಗೆಲ್ಲ ಆಡಬಾರ್ದಮ್ಮ ಹೋಗೋರಂತೂ ಹೋಗೋಗ್ಬಿಟ್ರು ನಾವಿರೋಣ ಸುಖವಾಗಿರೋಣ ಅಕ್ಕಯ್ಯ ಹೌದಮ್ಮ ನೋಡ್ಬೇಡಕ್ಕ ಇದೆಲ್ಲ ತಗೊಮ್ಮ ಹಾಳಾಗಲಿ ಇವುಗಳೆಲ್ಲವೂ ಹಾಳಾಗಲಿ ನನಗೆ ಶೃಂಗಾರ ಬೇಕು ಮತ್ತೆ ಯಾರ ಬಾಳನ್ನು ಮುರಿಯಲು ಶೃಂಗಾರ ಮಾಡಿಕೊಳ್ಳಬೇಕು ಅವರು ಕಾಡಿನಲ್ಲಿ ಅಲೆಯುತ್ತಿರುವಾಗ ನಾನು ಸಂತೋಷದಿಂದ ಮೆರೆಯಬೇಕೆ ಅವರೆಲ್ಲಿರುವರು ಅದೇ ನನಗೆ ಮನೆ ಅದೇ ನನಗೆ ಶೃಂಗಾರ ಈ ಶೃಂಗಾರ ಇದೇನ್ ಬರ್ಬೇಕ ಈ ಸಮಾಚಾರ ಏನ್ ಕಾಲವೋ ಕಲಿಕಾಲ ಪಾಪ ಬಿಲ್ವಮಂಗ್ಲ ಒಂದಿನಾದ್ರೂ ಹುಡುಗಿನ ಕಣ್ಣೆತ್ ನೋಡಿದ ಪ್ರಾಣಿ ಇಲ್ಲ ಅದೇ ಆ ಮಾಯಾಂಗಣಿ ಚಿಂತಾಮಣಿ ಯಾವ ಉಪಾಯ ಮಾಡಿ ತನ್ನ ಬಲೆಗೆ ಹಾಕೊಂಡ್ಲು ಅವನ್ ತಂದಿನ ವೈಕುಂಠಕ್ಕೆ ಕಳಿಸ್ಬಿಟ್ಟು ಅವನ್ ಹೆಂಡತಿನ ಹೊಳೆ ಪಾಲು ಮಾಡಿದ್ಲಲ್ಲ ಆ ಮಾಯಾಂಗಣಿ ಏನಮ್ಮ ಈ ವಿಚಿತ್ರ ಅದೊಂದೇನೆ ಅವನ್ನ ತನ್ನ ಮನೆ ಗುಲಾಮ್ನಾಗ್ ಮಾಡಿದ್ ಸಾಧು ಅಂತ ಅವನ್ ಕಣ್ ಬೇರೆ ಚುಚ್ಚುಬಿಟ್ಲು ಹೋದು ಚಿಂತಾಮಣಿ ಬರ್ತಾ ಇದ್ದಾಳೆ ನೀವ್ ಯಾರಾದ್ರೂ ನಮ್ ಸ್ವಾಮಿ ನೋಡಿದ್ರೆ ಯಾವ ಸ್ವಾಮಿ ಯಾರ ಸ್ವಾಮಿ ಎಂತ ಸ್ವಾಮಿ ನೀವೇ ನೋಡಿದ್ರು ನೋಡಿದ್ರೆ ಬರ್ಬೇಕ ಒಂದ್ ಹೆಸರಿಲ್ಲ ಒಂದ್ ಕುಲ್ವಿಲ್ಲ ನಮ್ಗೆ ಕರ್ಸುದ್ದೆ ಹಾಗೆಲ್ಲ ಹೇಳ್ಬೇಡಿ ಅಮ್ಮ ನನ್ ಸ್ವಾಮಿ ಬಿಲ್ವ ಮಂಗಳರು ಹಾಗ ಹೇಳು ಮತ್ತೆ ಅದಾವಿಂದ ಅದೋ ಅಲ್ಲಿ ಹೋಗ್ತಾ ಇದ್ದಾರೆ ಸ್ವಾಮಿ
Thank you.
ಕಾಡಿಗೆ ಕಣ್ಣೋಳೆ ಕಾಡಿಗೆ ಕಣ್ಣೋಳೆ ಕಾಡಿಗೆ ಕಣ್ಣೋಳೆ ಕೂಡಿದ ಹುಬ್ಬಿನೊಳೆ ಹೆಡನಾಗ ಮುಡಿಯೋಳೆ ನಡು ಸಣ್ಣ ಮೈಯೋಳೆ ಮನಸಿಟ್ಟ ಮಾರಸಿಂಗ ನಿನ್ನ ಮ್ಯಾಲೆ ಇನ್ನಿಂಥ ಶೂರ ನಿಂಗೆ ಸಿಗನಲ್ಲೇ ತಕ್ಕ ತಯ್ಯ ದಿಮ್ಮಿತಕ ತಕ್ಕತಯ್ಯ ದಿಮ್ಮಿತಕ ಆ ತಕ್ಕ ಆ ತಯ್ಯ ಆ ದಿಮ್ಮಿ ಅಹೋಹ ಕಣ್ಣ ಇಟ್ಟೇನೆ ನಿನ್ನ ಮೇಗೆ ನಾ ಕಣ್ಣ ಇಟ್ಟೇನೆ ನಾನಿನ್ನ ಬಿಟ್ಟೇನೆ ಬಿಟ್ಟು ನಾ ಕೆಟ್ಟೇನೆ ಎನ್ನಾಸೆ ತೊಂಡೆ ಹೆಣ್ಣೆ ಕಣ್ಣೆತ್ತಿ ನೋಡಿ ಹೆಣ್ಣೆ ಒಸಿ ಕಣ್ಣೆತ್ತಿ ನೋಡಿ ಹೆಣ್ಣೆ ತಕ್ಕತಯ್ಯ ದಿಮ್ಮಿತಕ ತಕ್ಕತಯ್ಯ ದಿಮ್ಮಿತಕ ಆತಕ್ಕ ಆತಯ್ಯ ಆದಿಮ್ಮಿ ಅಹೋಹ
ಆಸ ಪರಿತಾಪ ಮೂಲ ಆಶಾ ಜಾಲವು ಆಶಾ ಜಾಲವು ಜಗ ಮೇಲೆ ಲೀಲಾವಿಕಾರ ಭ್ರಾಂತಿಯ ಕಾರಣವೋ ಮಾಯಾ ಜಗ ಮೇಲೆ ಲೀಲಾವಿಕಾರ ತಾವರೆ ನೆನೆಯುತ ಮಾರಿಯ ನೀರುಳು ನೆನೆಯುತ ವಾರಿಯ ಅಂಟದ ರೀತಿಯ ನಾನರಿತೆ ಮಾಯಾ ಜಗವೇ ಲೀಲಾ ವಿಕಾರ ಅಂತರಂಗದ ಬಾಗಿಲ ತೆರೆದು ಅಂತರಂಗದ ಬಾಗಿಲ ತೆರೆದು ನಾನದ ಜ್ಯೋತಿಯ ನೋಡೆ ಅಂತರಂಗದ ಬಾಗಿಲ ತೆರೆದು ನಾನದ ಜ್ಯೋತಿಯ ನೋಡೆ ಆತುರವಾಂತಿಹ ಮನಸ್ಸಿಗೆ ಶಾಂತಿಯ ಆತುರವಾಂತಿಹ ಮನಸ್ಸಿಗೆ ಶಾಂತಿಯ ನೀಡಲೈ ಬೇಡುವೆ ಘನ ಮಹಿಮಾ ಘನ ಮಹಿಮಾ ಘನ ಮಹಿಮಾ Yeah.
ಚಿತ್ರವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಹೆಚ್ಚಿನ ಮಾಹಿತಿಗಾಗಿ ನಮ್ಮ RSV ಮೀಡಿಯಾ ವಿಷನ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.